हेलो स्टूडेंट्स ला एक्सलेन्स के स्वागत इवतना यह संचिकली कड़े वो वारदियों इंपारटेंट करेंट अफेर्स प्रिलिम्स पर्स्पेक्टिवली डिस्कस वारदियल मल्टी डायमेंशनल पॉवर्टी इंडेक्स वीडियो डिस्कस अदान सेपरेट वीडियो डिस्कस आडियोद लिंक कमेंट सेक्षन पिन अदर उपयोग पड़ेक ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ ಈ ತಿಂಗಳು ಪೂರ್ತಿ ಸುದ್ದಿಯಲ್ಲಿದ್ದಂತ ಕರೆಂಟ್ ಅಫೇರ್ಸ್ ಗಳ ಆಧಾರದ ಮೇಲೆ ಒಂದು ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಶುರುವಾಗುತ್ತೆ ಈ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ ಈ ತಿಂಗಳು ಪೂರ್ತಿ ನೀವೇನು ಕರೆಂಟ್ ಅಫೇರ್ಸ್ ಅನ್ನು ಪ್ರಿಪೇರ್ ಆಗಿದ್ರೋ ಅದರ ರಿವಿಷನ್ ಅನ್ನು ಒಂದು ಬಾರಿ ಮಾಡ್ಕೊಳ್ಳಿ ನಂತರ ಲಾಕ್ ಡೌನ್ ನ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಿಪರೇಷನ್ ಅದರಲ್ಲೂ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಬೇಕಾಗಿರುವಂತ ಜನರಲ್ ಸ್ಟಡೀಸ್ ಪ್ರಿಪರೇಷನ್ ಸುಲಭ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಲಾ ಎಕ್ಸಲೆನ್ಸ್ ವತಿಯಿಂದ ಲಾ ಎಕ್ಸ್ ಆನ್ಲೈನ್ ಬಡ್ಡಿ ಅನ್ನುವಂತ ಕೋರ್ಸ್ ಅನ್ನು ತಗೊಂಡು ಬರ್ತಾ ಇದೀವಿ ಜೊತೆಗೆ ಫ್ರೆಶರ್ಸ್ ಗೆ ಅಂತ ಹೇಳಿ ಎನ್ಸಿಇಆರ್ಟಿ ಫೌಂಡೇಶನ್ ಕೋರ್ಸ್ ಅನ್ನು ಕೂಡ ತಗೊಂಡು ಬರ್ತಾ ಇದೀವಿ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಕೊಟ್ಟಿರುವಂತ ನಂಬರ್ಸ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ವಾರದ ಮೊದಲನೇ ಆರ್ಟಿಕಲ್ ಜಿಎಸ್ ಪೇಪರ್ 1 ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು ಈ ಆರ್ಟಿಕಲ್ ಹೇಳ್ತಾ ಇದೆ ರಾಯಲ್ ಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟಿನ ಮೇಲೆ ಇದ್ದಂತ ಸ್ಟೇಯನ್ನ ಎನ್ಜಿಟಿ ಈಗ ತೆಗೆದು ಹಾಕಿದೆ ಅಂತ ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎರಡೇ ಪಾಯಿಂಟ್ ಗಳು ನಮಗೆ ಬೇಕಾಗಿರೋದು ಮೊದಲನೇ ಪಾಯಿಂಟ್ ರಾಯಲ್ ಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಯಾವ ಸ್ಟೇಟ್ ಗೆ ಸಂಬಂಧಪಟ್ಟಿದ್ದು ಇಲ್ಲಿ ರಾಯಲ್ ಸೀಮಾ ಅಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಆಂಧ್ರಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಈ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಬಹುದು ಈ ಹಿಂದೆ ಇದ್ದಂತ ಯುನೈಟೆಡ್ ಆಂಧ್ರಪ್ರದೇಶನ ತೆಗೆದುಕೊಂಡಿದೆ ಅಂದ್ರೆ ಒಂದು ಭಾಗ ತೆಲಂಗಾಣ ಇನ್ನೊಂದು ಭಾಗ ಕೋಸ್ಟಲ್ ಆಂಧ್ರ ಇನ್ನೊಂದು ಭಾಗ ರಾಯಲ್ ಸೀಮಾ ಇತ್ತು ಈಗ ತೆಲಂಗಾಣ ಸೆಪರೇಟ್ ಸ್ಟೇಟ್ ಆಗಿರೋದ್ರಿಂದ ಆಂಧ್ರಪ್ರದೇಶನ ಎರಡು ಭಾಗದಲ್ಲಿ ನಾವು ನೋಡ್ತೀವಿ ಒಂದು ರಾಯಲ್ ಸೀಮಾ ಇನ್ನೊಂದು ಕೋಸ್ಟಲ್ ಆಂಧ್ರ ಈ ರಾಯಲ್ ಸೀಮಾವನ್ನೇ ತೆಗೆದುಕೊಳ್ಳೋದಾದ್ರೆ ಇದರ ನಾರ್ತ್ ಅಲ್ಲಿ ತೆಲಂಗಾಣ ಇದೆ ಇದರ ವೆಸ್ಟ್ ಅಲ್ಲಿ ಕರ್ನಾಟಕ ಇದೆ ಇದರ ಸೌತ್ ಅಲ್ಲಿ ತಮಿಳುನಾಡು ಇದೆ ಈಗ ಈ ರಾಯಲ್ ಸೀಮಾದಲ್ಲೇ ಇರೋದು ಈ ರಾಯಲ್ ಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಸೋ ಮೊದಲನೇ ಪಾಯಿಂಟ್ ನಮಗೆ ಕ್ಲಿಯರ್ ಆಯ್ತು ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಆಂಧ್ರಪ್ರದೇಶ ಅಲ್ಲಿ ಲೊಕೇಟ್ ಆಗಿದೆ ಎರಡನೇ ಪಾಯಿಂಟ್ ಯಾವ ನದಿಗೆ ಸಂಬಂಧಪಟ್ಟಿದ್ದು ಈ ಪ್ರಾಜೆಕ್ಟ್ ಇದು ಕೃಷ್ಣಾ ನದಿಗೆ ಸಂಬಂಧಪಟ್ಟಿದ್ದು ಯಾಕೆ ಅಂತಂದ್ರೆ ಈ ಪ್ರಾಜೆಕ್ಟಿನ ಅಡಿಯಲ್ಲಿ ಕೃಷ್ಣಾ ನದಿಯ ಮೇಲೆ ಇರುವಂತ ಶ್ರೀಶೈಲಂ ಡ್ಯಾಮ್ ಅಲ್ಲಿ ಇರುವಂತ ನೀರನ್ನ ಕೆನಾಲಿನ ಮುಖಾಂತರವಾಗಿ ತೆಗೆದುಕೊಳ್ಳಲಾಗುತ್ತೆ ಆದ್ದರಿಂದ ಈ ಪ್ರಾಜೆಕ್ಟ್ ಕೃಷ್ಣಾ ನದಿಗೆ ಸಂಬಂಧಪಟ್ಟಿದಾಗಿದೆ ನಂತರ ಈ ಪ್ರಾಜೆಕ್ಟ್ನ ಸ್ಪೆಷಾಲಿಟಿ ಅಂತಂದ್ರೆ ಕೃಷ್ಣಾ ನದಿ ಮೇಲಿರುವಂತ ಈ ಶ್ರೀಶೈಲಂ ಡ್ಯಾಮ್ ಇಂದ ಎಷ್ಟು ನೀರನ್ನ ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಕೆನಾಲಿನ ಮುಖಾಂತರವಾಗಿ ಹರಿಸ್ತಾರೆ ಅಂತಂದ್ರೆ ಎಂಟೈರ್ ರಾಯಲ್ ಸೀಮಾಗೆ ಆಗುವಷ್ಟು ನೀರನ್ನ ತೆಗೆದುಕೊಳ್ಳಲಾಗುತ್ತೆ ಅದು ಈ ಒಂದು ಪ್ರಾಜೆಕ್ಟ್ನ ಸ್ಪೆಷಾಲಿಟಿ ಇಷ್ಟು ನಮಗೆ ಓವರ್ಆಲ್ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್ ಎರಡೇ ಪಾಯಿಂಟ್ಗಳು ಒಂದು ಈ ರಾಯಲ್ ಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ನಮಗೆ ಕನ್ಫ್ಯೂಸ್ ಮಾಡಬಹುದು ತೆಲಂಗಾಣವನ್ನ ಕೊಟ್ಟು ಅದರಿಂದ ಆಂಧ್ರಪ್ರದೇಶ ಅಂತ ನೆನಪಿರಬೇಕು ಎರಡನೇ ಪಾಯಿಂಟ್ ಯಾವ ನದಿಗೆ ಅಥವಾ ಯಾವ ಡ್ಯಾಮ್ ಗೆ ಸಂಬಂಧಪಟ್ಟಿದ್ದು ಕೃಷ್ಣಾ ನದಿ ಶ್ರೀಶೈಲಂ ಡ್ಯಾಮ್ ಗೆ ಸಂಬಂಧಪಟ್ಟಿದ್ದು ನಂತರ ಜಿಎಸ್ ಪೇಪರ್ 2 ಪಾಲಿಟಿ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ ಈ ವಾರ ನಮಗೆ ಪ್ಲೀ ಬಾರ್ಗೇನಿಂಗ್ ಅನ್ನುವಂತ ಒಂದು ಹೊಸ ಟರ್ಮ್ ಸುದ್ದಿಯಲ್ಲಿ ಇತ್ತು ಇದನ್ನ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ ನಂತರ ಕೊನೆಯಲ್ಲಿ ಯಾವ ಯಾವ ಪಾಯಿಂಟ್ಸ್ ಗಳು ಪ್ರಿಲಿಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಗಳು ಆಗಬಹುದು ಅನ್ನೋದನ್ನ ನೋಡೋಣ ಮೊದಲಿಗೆ ಪ್ಲೀ ಬಾರ್ಗೇನಿಂಗ್ ಅಂದ್ರೆ ಏನು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಒಂದು ಅಪರಾಧ ಆಗಿದೆ ಅಂತಂದ್ರೆ ಅಲ್ಲಿ ಒಬ್ಬ ಆರೋಪಿ ಇರ್ತಾನೆ ಆರೋಪಿ ಅಂತಾನೆ ಕರೀಬೇಕು ಯಾಕೆಂತಂದ್ರೆ ಆರೋಪಿಯನ್ನ ಅಪರಾಧಿ ಅಂತ ಹೇಳೋದು ಅಥವಾ ಬಿಡೋದು ಕೋರ್ಟಿಗೆ ಸಂಬಂಧಪಟ್ಟಿದ್ದು ಆದ್ದರಿಂದ ಈಗ ಇಲ್ಲಿ ಒಂದು ಅಪರಾಧ ಆಗಿದೆ ಅಂತಂದ್ರೆ ಅಲ್ಲಿ ಒಬ್ಬ ಆರೋಪಿ ಇರ್ತಾನೆ ಇನ್ ಕೇಸ್ ಆ ಆರೋಪಿ ತಾನೇ ಆ ಒಂದು ತಪ್ಪನ್ನ ಮಾಡಿದಿನಿ ಅಥವಾ ಕ್ರಿಮಿನಲ್ ಅಫೆನ್ಸ್ ಅನ್ನು ಮಾಡಿದಿನಿ ಅಂತ ಕಾನೂನಿನ ಎದುರುಗಡೆ ಒಪ್ಪಿಕೊಂಡಿದ್ದೆ ಆದ್ರೆ ಆಗ ಕಾನೂನು ಅವನು ಒಪ್ಪಿಕೊಂಡಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಕಡಿಮೆ ಶಿಕ್ಷೆಯನ್ನು ಕೊಡಬಹುದು ಅದೇ ಪ್ಲೀ ಬಾರ್ಗೇನಿಂಗ್ ಇಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾನೆ ತಾನು ತಾನೇ ಆ ತಪ್ಪನ್ನ ಮಾಡಿದಿನಿ ಅಂತ ಪ್ಲೀಡಿಂಗ್ ಗಿಲ್ಟಿ ಅವನು ತಾನು ತಪ್ಪನ್ನ ಮಾಡಿದಿನಿ ಅಂತ ಒಪ್ಪಿಕೊಳ್ತಾ ಇದ್ದಾನೆ ಆದ್ದರಿಂದ ಕಾನೂನು ಒಂದಷ್ಟು ಬಾರ್ಗೇನಿಂಗ್ ಅನ್ನು ಮಾಡುತ್ತೆ ಅವನಿಗೆ ಒಂದಷ್ಟು ಕಡಿಮೆ ಶಿಕ್ಷೆಯನ್ನು ಕೊಡುತ್ತೆ ಅದೇ ಪ್ಲೀ ಬಾರ್ಗೇನಿಂಗ್ ಸೋ ಈಗ ನಾವು ಫಾರ್ಮಲ್ ಡೆಫಿನೇಷನ್ ಅನ್ನು ನೋಡೋದಾದ್ರೆ ಒಂದು ಕ್ರಿಮಿನಲ್ ಅಫೆನ್ಸ್ ಆದಾಗ ಅಲ್ಲಿರುವಂತ ಆರೋಪಿ ಆ ಅಫೆನ್ಸ್ ಅಲ್ಲಿ ಇರುವಂತ ವಿಕ್ಟಿಮ್ ಅಥವಾ ಪ್ರಾಸಿಕ್ಯೂಷನ್ ನ ಹತ್ತಿರ ಮಾತುಕತೆಯಾಡಿ ಜೊತೆಗೆ ಕಾನೂನಿನ ಹತ್ತಿರ ಬಂದು ತಾನೇ ಈ ಅಪರಾಧವನ್ನ ಮಾಡಿದಿನಿ ಅಂತ ಒಪ್ಪಿಕೊಂಡು ತಪ್ಪನ್ನ ಒಪ್ಪಿಕೊಂಡಿರುವ ಕಾರಣದಿಂದಾಗಿ ಕಾನೂನು ತನಗೆ ಇರುವಂತ ಶಿಕ್ಷೆಗಿಂತ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅಂದ್ರೆ ಆ ಅಪರಾಧಕ್ಕೆ ಕಾನೂನಿನಲ್ಲಿ ಏನು ಶಿಕ್ಷೆ ಮೆನ್ಷನ್ ಆಗಿದೆಯೋ ಅದಕ್ಕಿಂತ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅಂತ ಮಾಡುವಂತ ಬಾರ್ಗೇನಿಂಗ್ ಆ ಬಾರ್ಗೇನಿಂಗ್ ಗೋಸ್ಕರ ತಾನು ತರುವಂತ ಮನವಿ ಏನಿದೆ ಆ ಮನವಿಯನ್ನ ನಾವು ಪ್ಲೀ ಬಾರ್ಗೇನಿಂಗ್ ಅಂತ ಕರಿತೀವಿ ಇಲ್ಲಿ ಕಾನೂನಿನ ಹತ್ತಿರ ಅಲ್ಲಿರುವಂತ ಆರೋಪಿ ಬಾರ್ಗೇನಿಂಗ್ ಅನ್ನು ಮಾಡ್ತಾ ಇದ್ದಾನೆ ಯಾತಕ್ಕೋಸ್ಕರ ಕಡಿಮೆ ಶಿಕ್ಷೆಗೋಸ್ಕರ ಯಾವ ಮುಖಾಂತರವಾಗಿ ತಾನು ಈ ಅಪರಾಧವನ್ನ ಮಾಡಿದಿನಿ ಅಂತ ಒಪ್ಪಿಕೊಳ್ಳುವುದರ ಮುಖಾಂತರವಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರೋದು ಈ ಸುದ್ದಿಯ ಹಿನ್ನೆಲೆಯಲ್ಲೇ ಈ ಆರ್ಟಿಕಲ್ ಅನ್ನು ಕೊಟ್ಟಿರೋದು ಅದೇನು ಅಂತಂದ್ರೆ ತಬ್ಲಿಗೆ ಜಮಾತ್ ಕೇಸಿನ ಅಡಿಯಲ್ಲಿ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದು ತಬ್ಲಿಗೆ ಜಮಾತ್ ಮೀಟಿಂಗ್ ಅನ್ನು ಅಟೆಂಡ್ ಮಾಡಿದವರು ಅವರು ವೀಸಾ ವೈಲೇಷನ್ಸ್ ಅನ್ನು ಮಾಡಿದರೆ ಅಂತ ಅವರನ್ನ ಆರೋಪಿಗಳಾಗಿ ಹಿಡಿದಿಡಲಾಯಿತು
ಅವರು ಈಗ ಈ ಪ್ಲೀ ಬಾರ್ಗೇನಿಂಗ್ ಅನ್ನ ಬಳಕೆ ಮಾಡಿಕೊಂಡು ಕೋರ್ಟಿನ ಹತ್ತಿರ ಹೋಗಿ ತಮ್ಮ ತಪ್ಪನ್ನ ಒಪ್ಪಿಕೊಂಡು ಈ ಒಂದು ತಪ್ಪಿಗೆ ಇರುವಂತ ಶಿಕ್ಷೆ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟು ಆ ಕಡಿಮೆ ಶಿಕ್ಷೆ ಏನು ಅಂತಂದ್ರೆ ಪೆನಾಲ್ಟಿಗಳನ್ನ ಫೈನ್ ಅನ್ನ ಪೇ ಮಾಡೋದು ಹಾಗಂತ ಕೋರ್ಟ್ ಹೇಳುತ್ತೆ. ಅದರಿಂದ ಇವರು ಫೈನ್ ಅನ್ನ ಪೇ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ. ಅಂದ್ರೆ ಈಗ ಆ ಒಂದು ಅಪರಾಧಕ್ಕೆ ಇರುವಂತ ಶಿಕ್ಷೆಗಿಂತ ಕಡಿಮೆ ಅಪರಾಧ ಅವರಿಗೆ ಸಿಕ್ತು. ಯಾಕೆಂದ್ರೆ ಅವರು ತಾವು ಮಾಡಿರುವಂತ ಅಪರಾಧವನ್ನ ಒಪ್ಪಿಕೊಂಡಿದ್ದಾರೆ ಅದಕ್ಕೋಸ್ಕರ. ಇದು ಓವರ್ಆಲ್ ಪ್ಲೀ ಬಾರ್ಗೇನಿಂಗ್ ಅಂದ್ರೆ ಏನು ಅಂತ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಪಾಯಿಂಟ್ ಅಂತಂದ್ರೆ ಈ ಪ್ಲೀ ಬಾರ್ಗೇನಿಂಗ್ ನ ಬಗ್ಗೆ ನಮ್ಮ ಕಾನೂನಿನಲ್ಲಿ ಯಾವುದಾದ್ರು ಪ್ರಾವಿಷನ್ಸ್ ಗಳು ಇದಾವ? ಹೌದು ಇದಾವೆ. 2006 ರಲ್ಲಿ ನಾವು ಅಮೆಂಡ್ಮೆಂಟ್ ಅನ್ನು ಮಾಡ್ತೀವಿ ಸಿಆರ್ಪಿಸಿ ಯಲ್ಲಿ, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ. ಆಗ ನಾವು ಈ ಒಂದು ಪ್ಲೀ ಬಾರ್ಗೇನಿಂಗ್ ಅನ್ನುವಂತ ಒಂದು ಪ್ರಾವಿಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ನಮ್ಮಲ್ಲಿರುವಂತ ಕಾನೂನಿನಲ್ಲಿ ಪ್ಲೀ ಬಾರ್ಗೇನಿಂಗ್ ಕಾನ್ಸೆಪ್ಟ್ ಇದೆ. ಈಗ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಈ ಪ್ಲೀ ಬಾರ್ಗೇನಿಂಗ್ ಅಲ್ಲಿ ಇರುವಂತ ಉಪಯೋಗಗಳು ಏನು. ಅದಕ್ಕೋಸ್ಕರ ನಮಗೆ ಜಸ್ಟಿಸ್ ಮಾಲಿಮತ್ ಕಮಿಟಿ ಮತ್ತು ಲಾ ಕಮಿಷನ್ ಆಫ್ ಇಂಡಿಯಾ ತಮ್ಮದೇ ಆದಂತ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾವೆ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಇಲ್ಲಿರುವಂತ ಆರೋಪಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಇರುವಂತ ಕಡಿಮೆ ಶಿಕ್ಷೆಗೆ ಒಳಪಟ್ಟು ಆ ಶಿಕ್ಷೆಯಿಂದ ಹೊರಗಡೆ ಬಂದು ಅಂದ್ರೆ ಜೈಲಿಂದ ಹೊರಗಡೆ ಬಂದು ಹೊಸ ಲೈಫ್ ಅನ್ನು ಶುರು ಮಾಡ್ತಾ ಇದ್ದಾನೆ ಅಂತಂದ್ರೆ ಓವರ್ಆಲ್ ಕೇಸ್ ಅನ್ನು ನಾವು ಪರಿಹಾರ ಮಾಡಿದ ಹಾಗೆ ಆಯಿತು. ಅಂದ್ರೆ ಸ್ಪೀಡಿ ಟ್ರಯಲ್ ಅನ್ನು ಕೊಟ್ಟ ಹಾಗೆ ಆಗುತ್ತೆ ಇರುವಂತ ಕೇಸಸ್ ಗಳಿಗೆ. ಜೊತೆಗೆ ಆ ಕೇಸ್ ಅಲ್ಲಿ ಯಾವ ರೀತಿಯ ಔಟ್ಕಮ್ ಬರಬಹುದು ಅನ್ನುವಂತ ಒಂದು ಅನ್ಸರ್ಟೈನಿಟಿ ಇರುತ್ತೆ ಮತ್ತು ಅಲ್ಲಿರುವಂತ ವಿಕ್ಟಿಮ್ ಗಳಿಗೆ ಆಗಿರಬಹುದು ಆರೋಪಿಗೆ ಆಗಿರಬಹುದು ಒಂದು ಆಂಗ್ಸೈಟಿ ಇರುತ್ತೆ. ಇದೆಲ್ಲವನ್ನು ನಾವು ಕಡಿಮೆ ಮಾಡಿದ ಹಾಗೆ ಆಗುತ್ತೆ. ಜೊತೆಗೆ ಆದಷ್ಟು ಬೇಗನೆ ಈ ಕೇಸಿಗೆ ನಾವು ಪರಿಹಾರವನ್ನು ಕೊಡುವುದರ ಮುಖಾಂತರವಾಗಿ ಲಿಟಿಗೇಷನ್ ಕಾಸ್ಟ್ ಅನ್ನು ಕೂಡ ಕಡಿಮೆ ಮಾಡಿದ ಹಾಗೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಎನ್ಸಿಆರ್ಬಿ ತನ್ನ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಇವತ್ತು ಇಂಡಿಯಾದ ಪ್ರಿಸನ್ಸ್ ಗಳಲ್ಲಿ ಮೋರ್ ದ್ಯಾನ್ 60% ಅಂಡರ್ ಟ್ರಯಲ್ಸ್ ಗಳೇ ಇದ್ದಾರೆ ಅಂತ. ಅಂದ್ರೆ ಅವರು ಮಾಡಿರುವಂತ ಅಪರಾಧಕ್ಕೆ ಕೋರ್ಟ್ ಇನ್ನೂ ಶಿಕ್ಷೆಯನ್ನ ವಿಧಿಸಿಲ್ಲ. ಅವರಿನ್ನೂ ಟ್ರಯಲಿನ ಅಡಿಯಲ್ಲೇ ಇದ್ದಾರೆ, ಇನ್ನೂ ಆರೋಪಿಗಳ ಸ್ಥಿತಿಯಲ್ಲೇ ಇದ್ದಾರೆ. ಆದ್ದರಿಂದ ಈ 60% ನಮ್ಮ ಪ್ರಿಸನ್ಸ್ ಗಳನ್ನ ಆಕ್ಯುಪೈ ಮಾಡ್ಕೊಂಡಿದಾರಲ್ಲ, ಇವರನ್ನ ನಾವು ಹೊರಗಡೆ ತರಬೇಕು ಅಂತಂದ್ರೆ ಅಥವಾ ಇವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಬೇಕು ಅಂತಂದ್ರೆ ಪ್ಲೀ ಬಾರ್ಗೇನಿಂಗ್ ನಮಗೆ ಸಹಾಯಕ್ಕೆ ಬರುತ್ತೆ. ಇದು ಎರಡನೇ ಪಾಯಿಂಟ್. ಸೊ ಪ್ಲೀ ಬಾರ್ಗೇನಿಂಗ್ ಅನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಪ್ರಿಸನ್ಸ್ ಗಳಲ್ಲಿರುವಂತ ಅಂಡರ್ ಟ್ರಯಲ್ಸ್ ಗಳು ಏನೆಂದರೆ ಇವರ ವಿಷಯವಾಗಿರುವಂತ ಕೇಸಸ್ ಗಳಿಗೆ ಪರಿಹಾರವನ್ನ ಕೊಡಬಹುದು. ಇದರಿಂದ ಪ್ರಿಸನ್ಸ್ ಗಳಲ್ಲಿರುವಂತ ಓವರ್ ಕ್ರೌಡಿಂಗ್ ಸಿಚುಯೇಷನ್ ಏನಿದೆ ಇದನ್ನ ಕಡಿಮೆ ಮಾಡಬಹುದು ಮತ್ತು ನಮ್ಮ ಕೋರ್ಟ್ ಗಳಲ್ಲಿರುವಂತ ಪೆಂಡೆನ್ಸಿ ಏನಿದೆ, ಸಾಕಷ್ಟು ಕೇಸಸ್ ಗಳು ಇವತ್ತು ಪೆಂಡಿಂಗ್ ಆಗಿದಾವೆ, ಇವುಗಳನ್ನ ಕಡಿಮೆ ಮಾಡಬಹುದು, ಪ್ರಿಸನ್ಸ್ ಗಳನ್ನ ಡಿಕಂಜೆಸ್ಟ್ ಮಾಡಬಹುದು ಮತ್ತು ಇಲ್ಲಿರುವಂತ ಆರೋಪಿಗಳು ಏನಿದ್ರೆ ಅವರಿಗೆ ಹೊಸ ಲೈಫ್ ಅನ್ನ ಶುರು ಮಾಡಲಿಕ್ಕೆ ಒಂದು ಅವಕಾಶವನ್ನ ಆದಷ್ಟು ಬೇಗ ಕಲ್ಪಿಸಿಕೊಟ್ಟ ಹಾಗೆ ಆಗುತ್ತೆ. ಇಷ್ಟು ನಮಗೆ ಓವರ್ಆಲ್ ಪ್ಲೀ ಬಾರ್ಗೇನಿಂಗ್ ಅಲ್ಲಿ ಇರುವಂತ ಅಡ್ವಾಂಟೇಜಸ್ ಗಳು. ಇಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಕೇಸಸ್ ಗಳನ್ನ ಆದಷ್ಟು ಬೇಗ ನಾವು ಪರಿಹಾರ ಮಾಡಲಿಕ್ಕೆ ಆಗುತ್ತೆ, ಎರಡನೇದು ಪ್ರಿಸನ್ಸ್ ಗಳನ್ನ ಡಿಕಂಜೆಸ್ಟ್ ಮಾಡಲಿಕ್ಕೆ ಆಗುತ್ತೆ, ಪ್ರಿಸನ್ಸ್ ಗಳಲ್ಲಿರುವಂತ ಓವರ್ ಕ್ರೌಡೆಡ್ ಸಿಚುಯೇಷನ್ ನ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಈ ಎರಡು ಪಾಯಿಂಟ್ ಗಳನ್ನ ಸ್ಟೇಟ್ಮೆಂಟ್ ಆಗಿ ಕೇಳಬಹುದು ಯುಪಿಎಸ್ಸಿ. ನಂತರ ಈ ಪ್ಲೀ ಬಾರ್ಗೇನಿಂಗ್ ಅಲ್ಲಿ ಒಂದು ರಿಸ್ಕ್ ಇದೆ, ಅದೇನು ಅಂತಂದ್ರೆ ಎಲ್ಲಾ ಸಂದರ್ಭದಲ್ಲಿ ನಾವು ಆರೋಪಿಗಳನ್ನ ಅಪರಾಧಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಈ ಆರೋಪಿ ಏನಾದ್ರೂ ಬಡವ ಆಗಿದ್ದೆ ಆದ್ರೆ, ಇಲ್ಲಿಟ್ರೇಟ್ ಆಗಿದ್ದೆ ಆದ್ರೆ ಈ ಆರೋಪಿಯ ಮೇಲೆ ಸಾಕಷ್ಟು ಪ್ರೆಷರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಕೇಸಸ್ ಗಳಲ್ಲಿ ರಿಚ್ ಪಾರ್ಟೀಸ್ ಗಳು ಇನ್ವಾಲ್ವ್ ಆಗಿರ್ತಾರೆ, ಆದರೆ ಯಾವುದೋ ಒಬ್ಬ ಬಡವನನ್ನ ಇಲ್ಲಿ ಆರೋಪಿ ಅಂತ ತಂದು ಜೈಲಿಗೆ ಹಾಕಿರ್ತಾರೆ. ಅಂತ ಸಂದರ್ಭದಲ್ಲಿ ಇಲ್ಲಿರುವಂತ ಪಾರ್ಟೀಸ್ ಗಳು ಈ ಬಡವನ ಮೇಲೆ ಪ್ರೆಷರೈಸ್ ಮಾಡಬಹುದು. ಯಾವ ರೀತಿಯಾಗಿ? ನೀನೇನಾದ್ರೂ ಕಾನೂನಿನ ಮುಂದೆ ಬಂದು ಈ ಅಪರಾಧವನ್ನ ತಾನೇ ಮಾಡಿದೀನಿ ಅಂತ ಒಪ್ಕೊಂಡಿದ್ದೆ ಆದ್ರೆ ಕಡಿಮೆ ಶಿಕ್ಷೆ ಆಗುತ್ತೆ, ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರಬಹುದು ಅಂತ ಹೇಳಿ ಈ ಬಡವನ ಮೇಲೆ ಪ್ರೆಷರೈಸ್ ಮಾಡಬಹುದು. ಆದರೆ ಇಲ್ಲಿರುವಂತ ಆರೋಪಿ ಆ ತಪ್ಪನ್ನ ಮಾಡಿಲ್ಲದೆಯೂ ಇರಬಹುದು, ಅಂದ್ರೆ ತಾನು ಮಾಡದೇ ಇರುವಂತ ತಪ್ಪನ್ನ ಬಂದು ಒಪ್ಪಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾತಕ್ಕೋಸ್ಕರ? ಕಡಿಮೆ ಶಿಕ್ಷೆಯನ್ನ ಕಂಡು ಜೈಲಿನಿಂದ ಹೊರಗಡೆ ಬರ್ಲಿಕ್ಕೋಸ್ಕರ, ಆ ಕೇಸಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ಅಲ್ಲಿರುವಂತ ಆರೋಪಿ ತಾನು ಮಾಡಿಲ್ಲದೆ ಇರುವಂತ ತಪ್ಪನ್ನ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇದು ಒಂದು ರಿಸ್ಕ್ ಈ ಪ್ಲೀ ಬಾರ್ಗೇನಿಂಗ್ ಅಲ್ಲಿ. ಜೊತೆಗೆ ಕೋರ್ಟ್ಸ್ ಗಳು ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಇತ್ತೀಚೆಗಿನ ಕೆಲವೊಂದು ಕೇಸಸ್ ಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಕೋರ್ಟ್ ಗಳ ಪ್ರಕಾರ ಕೆಲವೊಂದು ಅಪರಾಧಗಳಲ್ಲಿರುವಂತ ರಿಯಲ್ ಕ್ರಿಮಿನಲ್ ಅಥವಾ ಅಪರಾಧಿ ಏನಿರ್ತಾನೆ, ಆ ಅಪರಾಧಿಯನ್ನ ಮರೆಮಾಚಲಿಕ್ಕೋಸ್ಕರ, ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಅಥವಾ ಅಲ್ಲಿರುವಂತ ಆರೋಪಿಗೆ ಕಡಿಮೆ ಶಿಕ್ಷೆಯನ್ನ ಕೊಡಿಸ್ಲಿಕ್ಕೋಸ್ಕರ ಈ ಪ್ಲೀ ಬಾರ್ಗೇನಿಂಗ್ ಅನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಕೆಲವೊಂದು ಕೋರ್ಟ್ ಗಳು ಅಪೋಸ್ ಮಾಡ್ತಾ ಇದಾವೆ ಈ ಪ್ಲೀ ಬಾರ್ಗೇನಿಂಗ್ ಅನ್ನ. ನಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಈ ಪ್ಲೀ ಬಾರ್ಗೇನಿಂಗ್ ಅನ್ನೋದು ಡೆತ್ ಸೆಂಟೆನ್ಸ್, ಲೈಫ್ ಸೆಂಟೆನ್ಸ್ ಅಥವಾ 7 ಇಯರ್ಸ್ ಗಿಂತ ಜಾಸ್ತಿ ಜೈಲು ಶಿಕ್ಷೆಯನ್ನು ಹೊಂದಿರುವಂತ ಅಪರಾಧಗಳಿಗೆ ಅವೈಲಬಲ್ ಇಲ್ಲ. ಜೊತೆಗೆ ಮಹಿಳೆಯರ ವಿರುದ್ಧವಾಗಿರುವಂತ ಅಪರಾಧಗಳು, ಮಕ್ಕಳ ವಿರುದ್ಧವಾಗಿರುವಂತ ಅಪರಾಧಗಳು ಮತ್ತು ನಮ್ಮ ದೇಶದ ಎಂಟೈರ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಗೆ ಅಫೆಕ್ಟ್ ಮಾಡುವಂತ ಅಪರಾಧಗಳು ಏನಿದ್ದಾವೆ, ಈ ಅಪರಾಧಗಳ ವಿಷಯವಾಗಿ ಅಲ್ಲಿರುವಂತ ಆರೋಪಿಗಳು ಪ್ಲೀ ಬಾರ್ಗೇನಿಂಗ್ ಅನ್ನ ಬಳಕೆ ಮಾಡಿಕೊಳ್ಳುವ ಹಾಗೆ ಇಲ್ಲ. ಇಷ್ಟು ನಮಗೆ ಓವರ್ಆಲ್ ಪ್ಲೀ ಬಾರ್ಗೇನಿಂಗಿನ ಬಗ್ಗೆ. ಇಷ್ಟು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಪಾಯಿಂಟ್ಸ್ ಗಳು ಸಾಕಾಗ್ತವೆ. ಇಷ್ಟು ನಮಗೆ ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್.
ನಂತರ ಜಿಎಸ್ ಪೇಪರ್ ಟೂನಲ್ಲೇ ಐಆರ್ ಸೆಕ್ಷನ್ಗೆ ಶಿಫ್ಟ್ ಆಗೋದಿದ್ರೆ ಈ ಹಿಂದಿನ ಕರೆಂಟ್ ಅಫೇರ್ಸ್ಗಳಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇಂಡಿಯಾದ ಭಾಗ ಆಗಿರುವಂಥ ಈ ಪ್ರದೇಶದಲ್ಲಿ ಪಾಕಿಸ್ತಾನ್ ಚೈನಾದ ಸಹಾಯವನ್ನು ಪಡ್ಕೊಂಡು ಹಲವಾರು ಹೈಡಲ್ ಪ್ರಾಜೆಕ್ಟ್ಸ್ಗಳನ್ನು ತರ್ತಾ ಇದೆ ಅಂತ ಅದರಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಮೊದಲನೆಯದು ಅಂತಂದರೆ ಇಂಡಸ್ ನದಿಯ ಮೇಲೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂಥ ದಿಯಾಮರ್ ಭಾಷಾ ಡ್ಯಾಮ್ ಎರಡನೆಯದು ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಜೇಲಂ ನದಿಯ ಮೇಲೆ ಇರುವಂಥ ಕೊಹಾಲಾ ಪ್ರಾಜೆಕ್ಟು ಈಗ ಮೂರನೆಯ ಪ್ರಾಜೆಕ್ಟ್ ಒಂದು ಸುದ್ದಿಯಲ್ಲಿದೆ ಅದೇ ಅಜಾದ್ ಪಟಾನ್ ಈ ಅಜಾದ್ ಪಟಾನ್ ಪ್ರಾಜೆಕ್ಟ್ನ ಬಗ್ಗೆ ಮೊದಲನೇ ಪಾಯಿಂಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಈ ಒಂದು ಏರಿಯಾದಲ್ಲಿ ಲೊಕೇಟ್ ಆಗಿದೆ ಯಾವ ನದಿಯ ಮೇಲೆ ಅಂತಂದರೆ ಜೇಲಂ ನದಿಯ ಮೇಲೆ ಈ ಪ್ರಾಜೆಕ್ಟ್ಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಸಿಪಿಇಸಿ ಪ್ರಾಜೆಕ್ಟಿನ ಅಡಿಯಲ್ಲಿ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟಿನ ಅಡಿಯಲ್ಲಿ ಚೈನಾ ದೇಶವೇ ಈ ಪ್ರಾಜೆಕ್ಟ್ಗೆ ಫಂಡಿಂಗ್ ಅನ್ನು ಮಾಡ್ತಾ ಇದೆ ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಷ್ಟು ಪಾಯಿಂಟ್ಸ್ ಗಳನ್ನು ಮಾತ್ರನೇ ನೋಟ್ ಡೌನ್ ಮಾಡ್ಕೊಂಡಿರಿ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವೆಲ್ಲವನ್ನ ಯಾವ ರೀತಿಯಾಗಿ ಆನ್ಸರ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ಬಹುದು ಅನ್ನೋದನ್ನ ಮೈನ್ಸ್ ಡಿಸ್ಕಷನ್ ಅಲ್ಲಿ ನೋಡೋಣ ನಂತರ ಇದೇ ವಾರ ಯುರೋಪಿಯನ್ ಯೂನಿಯನ್ ಮತ್ತು ಇಂಡಿಯಾದ ನಡುವೆ ವಾಣಿಜ್ಯ ವ್ಯಾಪಾರದ ವಿಷಯವಾಗಿ ಮಾತುಕತೆಗಳನ್ನು ವರ್ಚುವಲ್ ಮೀಟಿಂಗಿನ ಮುಖಾಂತರವಾಗಿ ಶುರು ಮಾಡಲಾಯಿತು ಇದರ ಹಿನ್ನೆಲೆಯಲ್ಲಿ ಒಂದಷ್ಟು ಹೈಲೈಟ್ಸ್ ಗಳನ್ನು ನೋಡೋದಾದರೆ ಮೊದಲನೇ ಪಾಯಿಂಟ್ ಇಂಡಿಯಾ ಯುರೋಪಿಯನ್ ಯೂನಿಯನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಎ ರೋಡ್ ಮ್ಯಾಪ್ ಟು 2025 ಅನ್ನುವಂಥ ಒಂದು ರೋಡ್ ಮ್ಯಾಪ್ ಅನ್ನು ಲಾಂಚ್ ಮಾಡಲಾಯಿತು ಅದರ ಹೆಸರೇ ಹೇಳ್ತಾ ಇದೆ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೋಸ್ಕರ ಸಹಕಾರಕ್ಕೋಸ್ಕರ ಅದರಲ್ಲೂ ಫಾರಿನ್ ಪಾಲಿಸಿ ಮತ್ತು ಸೆಕ್ಯೂರಿಟಿ ಇಶ್ಯೂಸ್ಗಳ ವಿಷಯವಾಗಿ ಸಹಕಾರವನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಈ ರೋಡ್ ಮ್ಯಾಪ್ ಅನ್ನು ತರಲಾಗಿದೆ ನೆಕ್ಸ್ಟ್ 5 ಇಯರ್ಸ್ ವರೆಗೂ ನಂತರ ಎರಡನೇ ಆಸ್ಪೆಕ್ಟ್ ನಮಗೆ ಈಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋದು ಈಗಾಗಲೇ ಯುರೋಪಿಯನ್ ಯೂನಿಯನ್ ಮತ್ತು ಇಂಡಿಯಾದ ನಡುವೆ ಪೆಂಡಿಂಗ್ ಅಲ್ಲಿ ಇರುವಂತ ಬ್ರಾಡ್ ಬೇಸ್ಡ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಈ ಅಗ್ರಿಮೆಂಟ್ ಅನ್ನು ಈಗಾಗಲೇ ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಒಂದು ಬಾರಿ ಕೇಳಿದೆ ಈ ಅಗ್ರಿಮೆಂಟಿನ ವಿಷಯವಾಗಿ ಫಾಸ್ಟ್ ಟ್ರ್ಯಾಕಿಂಗ್ ಮಾಡಲಿಕ್ಕೋಸ್ಕರ ಪ್ರೋಸೆಸ್ ಅನ್ನ ಒಂದು ಡೈಲಾಗ್ ಫೋರಂ ಅನ್ನು ನಾವು ತಗೊಂಡು ಬರ್ತೀವಿ ಹೈ ಲೆವೆಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಡೈಲಾಗ್ ಅಂತ ಲಾಂಚ್ ಮಾಡ್ತೀವಿ ಯಾತಕ್ಕೋಸ್ಕರ ಈಗಾಗಲೇ ಪೆಂಡಿಂಗ್ ಅಲ್ಲಿ ಇರುವಂತ ಯುರೋಪಿಯನ್ ಯೂನಿಯನ್ ಮತ್ತು ಇಂಡಿಯಾದ ನಡುವೆ ನಾವು ತರಬೇಕಾಗಿರುವಂತ ಬ್ರಾಡ್ ಬೇಸ್ಡ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅನ್ನು ಫಾಸ್ಟ್ ಟ್ರ್ಯಾಕ್ ಮಾಡಲಿಕ್ಕೋಸ್ಕರ ಅದರ ಹೆಸರೇ ಹೇಳ್ತಾ ಇದೆ ವಾಣಿಜ್ಯ ವ್ಯಾಪಾರದ ವಿಷಯವಾಗಿ ಮತ್ತು ಬಂಡವಾಳ ಹೂಡಿಕೆಯ ವಿಷಯವಾಗಿ ಇರುವಂತ ಅಗ್ರಿಮೆಂಟ್ ಇದಾಗಿದೆ ಈ ಅಗ್ರಿಮೆಂಟ್ ಅನ್ನು ಸಹಿ ಮಾಡುವಲ್ಲಿ ನಮ್ಮಿಬ್ಬರ ನಡುವೆ ಇರುವಂತ ಕನ್ಸೆನ್ಸ್ ಗಳು ಏನು ಅಂತಂದ್ರೆ ಇಬ್ಬರಿಗೂ ಮಾರ್ಕೆಟ್ ಬೇಕಾಗಿದೆ ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ನ ಡಿಮ್ಯಾಂಡ್ ಏನು ಅಂತಂದ್ರೆ ತಾನು ಉತ್ಪಾದನೆ ಮಾಡುವಂತ ಆಟೋಮೊಬೈಲ್ಸ್ ಗಳು ಅದರಲ್ಲೂ ಲಕ್ಸುರಿ ಕಾರ್ಸ್ ಗಳು ಇಂಡಿಯಾದ ಮಾರುಕಟ್ಟೆಗೆ ಬರಬೇಕಾಗಿದೆ ಅಂದ್ರೆ ಇಂಡಿಯಾದ ಮಾರುಕಟ್ಟೆ ಯುರೋಪಿಯನ್ ಯೂನಿಯನ್ ಗೆ ಬೇಕಾಗಿದೆ ತನ್ನ ಆಟೋಮೊಬೈಲ್ಸ್ ಗಳಿಗೆ ತನ್ನ ವೈನ್ಸ್ ಮತ್ತು ಸ್ಪಿರಿಟ್ಸ್ ಗಳಿಗೆ ಮತ್ತು ತನ್ನ ಎಕಾನಮಿಯಲ್ಲಿ ಆಗ್ತಾ ಇರುವಂತ ರಿಸರ್ಚ್ ಆ ರಿಸರ್ಚಿನ ವಿಷಯವಾಗಿರುವಂತ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅದಕ್ಕೆ ಇಂಡಿಯನ್ ಎಕಾನಮಿಯಲ್ಲಿ ಪ್ರೊಟೆಕ್ಷನ್ ಬೇಕಾಗಿದೆ ಯಾಕೆಂತಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇರ್ತವೆ ಆ ಸಂಶೋಧನೆಗಳನ್ನು ಇನ್ವೆಸ್ಟ್ಮೆಂಟಿನ ಮುಖಾಂತರವಾಗಿ ಇಂಡಿಯನ್ ಎಕಾನಮಿಗೆ ತಂದಾಗ ಆ ಸಂಶೋಧನೆಗಳಿಗೆ ನಾವು ಐಪಿಆರ್ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಇಷ್ಟು ಡಿಮ್ಯಾಂಡ್ಸ್ ಗಳು ಯುರೋಪಿಯನ್ ಯೂನಿಯನ್ ದು ನಂತರ ಇಂಡಿಯಾದ್ದು ತನ್ನದೇ ಆದಂತ ಡಿಮ್ಯಾಂಡ್ ಇದೆ ಈಗ ಮಾರ್ಕೆಟಿನ ವಿಷಯವಾಗಿ ಇಂಡಿಯಾ ಸ್ಟ್ರಾಂಗ್ ಇರೋದು ಸರ್ವಿಸ್ ಸೆಕ್ಟರ್ ಅಲ್ಲಿ ಅದರಲ್ಲೂ ಐಟಿ ಸೆಕ್ಟರ್ ಅಲ್ಲಿ ಅದರಿಂದ ನಮ್ಮ ಐಟಿ ಸೆಕ್ಟರ್ ಗೆ ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ ಬೇಕಾಗಿದೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ನಮ್ಮಲ್ಲಿ ಐಟಿ ಸೆಕ್ಟರ್ ಅಲ್ಲಿ ಇರುವಂತ ಸ್ಕಿಲ್ಡ್ ವರ್ಕ್ ಫೋರ್ಸ್ ಏನಿದೆ ಸಾಕಷ್ಟು ಕೌಶಲ್ಯವನ್ನು ಹೊಂದಿರುವಂತ ಐಟಿ ವರ್ಕ್ ಫೋರ್ಸ್ ಈ ವರ್ಕ್ ಫೋರ್ಸ್ ಟೆಂಪರರಿಲಿ ಮೂವ್ ಆಗಲಿಕ್ಕೆ ಯುರೋಪಿಯನ್ ಯೂನಿಯನ್ ಗೆ ಟೆಂಪರರಿಲಿ ಮೂವ್ ಆಗಿ ಅಲ್ಲಿ ಸೇವೆಗಳನ್ನು ಸಲ್ಲಿಸಲಿಕ್ಕೋಸ್ಕರ ಯುರೋಪಿಯನ್ ಯೂನಿಯನ್ ಒಪ್ಪಿಗೆಯನ್ನು ಕೊಡಬೇಕು ಇದು ಇಂಡಿಯಾದ ಡಿಮ್ಯಾಂಡ್ ಆಗಿದೆ ಹೀಗೆ ಯುರೋಪಿಯನ್ ಯೂನಿಯನ್ ತನ್ನದೇ ಆದಂತ ಡಿಮ್ಯಾಂಡ್ಸ್ ಗಳನ್ನು ಹೊಂದಿದೆ ಇಂಡಿಯಾ ತನ್ನದೇ ಆದಂತ ಡಿಮ್ಯಾಂಡ್ಸ್ ಗಳನ್ನು ಹೊಂದಿದೆ ಆದರಿಂದನೇ ಈ ಬ್ರಾಡ್ ಬೇಸ್ಡ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಇನ್ನೂ ಫೈನಲೈಸ್ ಆಗಿಲ್ಲ ಇದನ್ನ ಫೈನಲೈಸ್ ಮಾಡಲಿಕ್ಕೋಸ್ಕರ ಫಾಸ್ಟ್ ಟ್ರ್ಯಾಕಿಂಗ್ ಮಾಡಲಿಕ್ಕೋಸ್ಕರ ಈಗ ಒಂದು ಡೈಲಾಗ್ ಅನ್ನು ತಗೊಂಡು ಬಂದಿದ್ವಿ ಹೈ ಲೆವೆಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಡೈಲಾಗು ಇದು ಎರಡನೇ ಬೆಳವಣಿಗೆ ಮೂರನೆಯದು ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟಿನ ಬಗ್ಗೆ ನಮ್ಮಲ್ಲಿರುವಂತಹ ಅಟಾಮಿಕ್ ಎನರ್ಜಿ ಟೆಕ್ನಾಲಜಿ ಏನಿದೆ ಅದನ್ನು ಶಾಂತಿಯುತವಾಗಿ ಬಳಕೆ ಮಾಡಿಕೊಳ್ಬೇಕು ಅದರ ವಿಷಯವಾಗಿರುವಂತಹ ರಿಸರ್ಚ್ ಆಗಿರಬಹುದು ಅಭಿವೃದ್ಧಿ ಆಗಿರಬಹುದು ಈ ವಿಷಯವಾಗಿ ಸಹಕಾರವನ್ನು ಜಾಸ್ತಿ ಮಾಡಬೇಕು ಇವೆಲ್ಲವನ್ನು ನಾವು ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅನ್ನು ಫಾರ್ಮಲೈಸ್ ಮಾಡಬೇಕು ಅನ್ನುವಂತ ಮಾತುಕತೆಯಲ್ಲಿ ಮೆನ್ಷನ್ ಮಾಡ್ತೀವಿ ನಂತರ ರಿಸೋರ್ಸ್ ಎಫಿಷಿಯನ್ಸಿ ಮತ್ತು ಸರ್ಕ್ಯುಲರ್ ಎಕಾನಮಿಯ ಬಗ್ಗೆ ಒಂದು ಡಿಕ್ಲರೇಷನ್ ನ ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ ರಿಸೋರ್ಸ್ ಎಫಿಷಿಯನ್ಸಿ ಅಂತಂದ್ರೆ ಆ ಪದವೇ ಹೇಳ್ತಾ ಇದೆ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಸಂಪನ್ಮೂಲಗಳ ದಕ್ಷತೆಯನ್ನು ಎನ್ಶೂರ್ ಮಾಡಬೇಕು ನಾವು ಉತ್ಪಾದನೆಯನ್ನು ಮಾಡ್ತಿರ್ಬೇಕಾದ್ರೆ ಅದೇ ಸರ್ಕ್ಯುಲರ್ ಎಕಾನಮಿ ಏನ್ ಹೇಳುತ್ತೆ ಅಂತಂದ್ರೆ ರಿಸೋರ್ಸ್ ಎಫಿಷಿಯನ್ಸಿಯನ್ನು ಅಚೀವ್ ಮಾಡಬೇಕು ಜೊತೆಗೆ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಅಂದ್ರೆ ಮರುಬಳಕೆಯನ್ನ ಜಾಸ್ತಿ ಮಾಡಬೇಕು ಹಾಗಂತ ಹೇಳೋದು ನಮಗೆ ಸರ್ಕ್ಯುಲರ್ ಎಕಾನಮಿ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಉತ್ಪನ್ನವನ್ನು ನಾವು ಉತ್ಪಾದನೆ ಮಾಡಿದೀವಿ ಅಂತಂದ್ರೆ ಆ ಉತ್ಪನ್ನ ರಿಟೇಲರ್ಸ್ ಗಳ ಮುಖಾಂತರವಾಗಿ ಬಳಕೆದಾರರಿಗೆ ರೀಚ್ ಆಗುತ್ತೆ ಈಗ ಬಳಕೆದಾರರ ಜವಾಬ್ದಾರಿ ಏನು ಅಂತಂದ್ರೆ ಆ ಉತ್ಪನ್ನವನ್ನ ರೀಯೂಸ್ ಮಾಡಬೇಕು ರಿಪೇರ್ ಮಾಡಬೇಕು ರೀಸೈಕಲ್ ಮಾಡಬೇಕು ಇವೆಲ್ಲವನ್ನ ಮಾಡುವುದರ ಮುಖಾಂತರವಾಗಿ ಹೊಸ ಉತ್ಪನ್ನಗಳಿಗೆ ಇರುವಂತ ಬೇಡಿಕೆಯನ್ನ ಕಡಿಮೆ ಮಾಡಬೇಕು ಅಥವಾ ಈ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಿರ್ಬೇಕಾದ್ರೆ ನಾವೇನು ಸಂಪನ್ಮೂಲಗಳನ್ನ ಬಳಕೆ ಮಾಡ್ತೀವಿ ಇದರ
ಮೇಲಿರುವಂತಹ ಬರ್ಡನ್ ಅನ್ನ ಕಡಿಮೆ ಮಾಡಬೇಕು. ಅದಕ್ಕೆ ನಡುವೆ ಇರುವಂತಹ ರೀಸೈಕ್ಲಿಂಗ್ ಸೆಕ್ಟರ್ ಏನಿದೆ ಇದು ಸಪೋರ್ಟ್ ಅನ್ನ ಮಾಡಬೇಕು. ಸೊ ಒಟ್ಟಾರೆಯಾಗಿ ಒಂದು ಉತ್ಪನ್ನವನ್ನು ನಾವು ಉತ್ಪಾದನೆ ಮಾಡಿದೀವಿ ಅಂತಂದ್ರೆ ರಾ ಮಟೀರಿಯಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಆ ಉತ್ಪನ್ನ ಬಳಕೆಯ ನಂತರ ಮತ್ತೆ ಮರುಬಳಕೆಗೆ ನಮ್ಮ ಉತ್ಪಾದನೆಯ ಸೆಕ್ಟರ್ ಗೆ ಬರಬೇಕು. ಅಂದ್ರೆ ತಾನು ರಾ ಮಟೀರಿಯಲ್ ಆಗಬೇಕು, ವೇಸ್ಟ್ ಆಗಬಾರದು. ಅದನ್ನೇ ಈ ಸರ್ಕ್ಯುಲರ್ ಎಕಾನಮಿ ಹೇಳೋದು. ಇದನ್ನ ನಾವು ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ನಡೆದಂತ ಈ ಒಂದು ವರ್ಚುವಲ್ ಸಮಿಟಿನ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತೀವಿ. ನಂತರ ಇನ್ನೊಂದು ಪಾಯಿಂಟ್ ಫ್ರೇಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ ಇಂಡಿಯಾ ಯುರೋಪಿಯನ್ ಯೂನಿಯನ್ ಸಂಬಂಧವನ್ನ ನಾವು ನೋಡಿದ್ದೆ ಆದ್ರೆ ಇವತ್ತು ಯುರೋಪಿಯನ್ ಯೂನಿಯನ್ ಅನ್ನೋದು ಇಂಡಿಯಾದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ನಮ್ಮಿಬ್ಬರ ನಡುವೆ ನಡೀತಾ ಇರುವಂತಹ ವಾಣಿಜ್ಯ ವ್ಯಾಪಾರ ಎಷ್ಟಿದೆ ಅಂತಂದ್ರೆ ಒಂದು ವರ್ಷಕ್ಕೆ ಅರೌಂಡ್ $100 billion ಅಷ್ಟು ಇದೆ ವ್ಯಾಪಾರ. ಅದೇ ನಾವು ಇನ್ವೆಸ್ಟ್ಮೆಂಟ್ ಅನ್ನ ನೋಡಿದೆ ಆದ್ರೆ 2000 ಇಸ್ವಿಯಿಂದ 2017ರವರೆಗೂ ಯುರೋಪಿಯನ್ ಯೂನಿಯನ್ ಒಂದೇ ಬ್ಲಾಕ್ ಇಂದ ಅರೌಂಡ್ $609 billion ಅಷ್ಟು ಇನ್ವೆಸ್ಟ್ಮೆಂಟ್ ಇಂಡಿಯಾಕ್ಕೆ ಹರಿದು ಬಂದಿದೆ. ಅದೇ ಯುರೋಪಿಯನ್ ಯೂನಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಅದರ ಎಕ್ಸ್ಟರ್ನಲ್ ಟ್ರೇಡ್ ಅಲ್ಲಿ ಇಂಡಿಯಾದ ಶೇರ್ ಬಂದು ಕೇವಲ 2% ಮಾತ್ರನೇ ಇದೆ. ಆದ್ದರಿಂದನೇ ಈಗ ಈ ಅಗ್ರಿಮೆಂಟ್ ಅನ್ನ ಫೈನಲೈಸ್ ಮಾಡಬೇಕು ಅಂತ ಸಾಕಷ್ಟು ಪುಷ್ ಮಾಡ್ತಾ ಇದ್ದು ಇಂಡಿಯಾ ಕೂಡ ಪುಷ್ ಮಾಡ್ತಾ ಇದೆ, ಯುರೋಪಿಯನ್ ಯೂನಿಯನ್ ಕೂಡ ಪುಷ್ ಮಾಡ್ತಾ ಇದೆ. ನಂತರ ಇದೇ ವಾರ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಯುನೈಟೆಡ್ ನೇಷನ್ಸ್ ಮೀಟಿಂಗಿನ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿರುವಂತಹ ಒಂದು ಪ್ರಿನ್ಸಿಪಲ್ ಆರ್ಗನ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಎಕೋಸಾಕ್, ಈ ಎಕೋಸಾಕಿನ ಮೀಟಿಂಗಿನ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ರೀಫಾರ್ಮ್ಡ್ ಮಲ್ಟಿಲ್ಯಾಟರಲಿಸಂಗೆ ಕರೆಯನ್ನ ಕೊಡ್ತಾರೆ. ಈ ರೀಫಾರ್ಮ್ಡ್ ಮಲ್ಟಿಲ್ಯಾಟರಲಿಸಂ ಅನ್ನೋದು ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋದರೆ ಈ ಎಕೋಸಾಕಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಅದಕ್ಕಿಂತ ಮುಂಚೆ ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿರುವಂತಹ 6 ಪ್ರಿನ್ಸಿಪಲ್ ಆರ್ಗನ್ಸ್ ಗಳು ಯಾವ್ಯಾವು ಅಂತಂದ್ರೆ, ಒಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಎರಡನೇದು ಸೆಕ್ಯೂರಿಟಿ ಕೌನ್ಸಿಲ್, ಮೂರನೇದು ICJ, ಇದನ್ನ ನಾವು ವರ್ಲ್ಡ್ ಕೋರ್ಟ್ ಅಂತ ಕೂಡ ಕರಿತೀವಿ, ನಂತರ UN ಸೆಕ್ರೆಟರಿಯೇಟ್, ನಂತರ ಈ ಎಕೋಸಾಕ್. ಈಗ ಸದ್ಯಕ್ಕೆ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ನಂತರ ಕೊನೆಯದಾಗಿ 6ನೇದು ಈಗ ಸದ್ಯಕ್ಕೆ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುವಂತಹ ಯುನೈಟೆಡ್ ನೇಷನ್ ಟ್ರಸ್ಟಿಶಿಪ್ ಕೌನ್ಸಿಲ್. ಈಗ ನಾವು ಸದ್ಯಲ್ಲಿರುವಂತಹ ಈ ಎಕೋಸಾಕಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಈ ಕೌನ್ಸಿಲಿನ ಉದ್ದೇಶ ಏನು ಅಂತಂದ್ರೆ, ಅಭಿವೃದ್ಧಿಯ ವಿಷಯವಾಗಿ ನಮ್ಮಲ್ಲಿ ಇರುವಂತಹ ಗೋಲ್ಸ್ ಗಳನ್ನ, ಗುರಿಗಳನ್ನ ರೀಚ್ ಮಾಡಲಿಕ್ಕೆ ಬೇಕಾಗಿರುವಂತಹ ರೆಕಮೆಂಡೇಶನ್ ಸಲಹೆಗಳನ್ನ ಕೊಡೋದು ಮತ್ತು ಅವುಗಳನ್ನ ಇಂಪ್ಲಿಮೆಂಟ್ ಮಾಡೋದು ಮತ್ತು ಈ ಗೋಲ್ಸ್ ಗಳನ್ನ ರೀಚ್ ಮಾಡಲಿಕ್ಕೆ ಬೇಕಾಗಿರುವಂತಹ ಸಹಕಾರ ಆಗಿರಬಹುದು, ಪಾಲಿಸಿ ರಿವ್ಯೂ ಆಗಿರಬಹುದು, ಪಾಲಿಸಿ ಡೈಲಾಗ್ ಆಗಿರಬಹುದು, ಇವೆಲ್ಲವನ್ನ ಎನ್ಶೋರ್ ಮಾಡೋದು ಈ ಕೌನ್ಸಿಲಿನ ಉದ್ದೇಶ ಆಗಿದೆ. ನಂತರ ಈ ಕೌನ್ಸಿಲಿನ ಮೆಂಬರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ, ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. 54 ಮೆಂಬರ್ಸ್ ಗಳು ಇರ್ತಾರೆ ಈ ಕೌನ್ಸಿಲ್ ಅಲ್ಲಿ, ಇವರನ್ನ ಜನರಲ್ ಅಸೆಂಬ್ಲಿಯೇ 3 ವರ್ಷದ ಟರ್ಮ್ಗೆ ಎಲೆಕ್ಟ್ ಮಾಡಿ ಕಳಿಸುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಎಕೋಸಾಕ್ ಅನ್ನುವಂತ ಪ್ಲಾಟ್ಫಾರ್ಮ್ ಏನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಅಚೀವ್ ಮಾಡಲಿಕ್ಕೆ ಇರುವಂತಹ ಒಂದು ಸೆಂಟ್ರಲ್ ಪ್ಲಾಟ್ಫಾರ್ಮ್ ಆಗಿದೆ ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಪ್ರತಿ ವರ್ಷವು ಒಂದು ಥೀಮ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತೆ, ಆ ಪರ್ಟಿಕ್ಯುಲರ್ ಥೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಎಫರ್ಟ್ ಅನ್ನ ಒಟ್ಟುಗೂಡಿಸುತ್ತೆ, ತನ್ನ ಎಲ್ಲ ಅಟೆನ್ಷನ್ ಅನ್ನ ಫೋಕಸ್ಡ್ ಆಗಿ ಆ ಥೀಮಿನ ಮೇಲೆ ಹಾಕುತ್ತೆ. ಅದಕ್ಕೋಸ್ಕರ ಯುನೈಟೆಡ್ ನೇಷನ್ಸಿನ 14 ಸ್ಪೆಷಲೈಸ್ಡ್ ಏಜೆನ್ಸಿಗಳು ಮತ್ತು ಇತರ ಕಮಿಷನ್ಸ್ ಗಳು ಈ ಎಕೋಸಾಕಿನ ಜೊತೆಗೆ ಕೆಲಸ ಮಾಡ್ತವೆ. ಅದರಲ್ಲೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಈ ಎಕೋಸಾಕಿನ ಅಡಿಯಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಬಾಡೀಸ್ ಗಳು ಅಂತಂದ್ರೆ, ಒಂದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಎರಡನೇದು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಮೂರನೇದು ಯುನೆಸ್ಕೋ. ವೆರಿ ಇಂಪಾರ್ಟೆಂಟ್, ಯುನೆಸ್ಕೋ ಕೆಲಸ ಮಾಡೋದು ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿರುವಂತಹ ಒಂದು ಪ್ರಿನ್ಸಿಪಲ್ ಆರ್ಗನ್ ಆಗಿರುವಂತಹ ಎಕೋಸಾಕ್ ಅನ್ನುವುದರ ಅಡಿಯಲ್ಲಿ. ಎಕೋಸಾಕ್ ಅನ್ನೋದು ಯುನೈಟೆಡ್ ನೇಷನ್ಸಿನ 6 ಪ್ರಿನ್ಸಿಪಲ್ ಆರ್ಗನ್ಸ್ ಗಳಲ್ಲಿ ಒಂದಾಗಿದೆ. ಈ ಎಕೋಸಾಕಿನ ಅಡಿಯಲ್ಲಿ ಯುನೆಸ್ಕೋ ಕೆಲಸ ಮಾಡುತ್ತೆ, WHO ಕೂಡ ಎಕೋಸಾಕಿನ ಅಡಿಯಲ್ಲೇ ಕೆಲಸ ಮಾಡುದು, ಮತ್ತು ಬ್ರಿಟನ್ ವುಡ್ ಟ್ವಿನ್ಸ್ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಆಗಿರಬಹುದು, IMF, ಈ ಎರಡು ಆರ್ಗನೈಸೇಷನ್ಸ್ ಗಳನ್ನ ನಾವು ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಕರಿತೀವಿ. ಯಾಕೆಂತಂದ್ರೆ ಬ್ರಿಟನ್ ವುಡ್ಸ್ ಕಾನ್ಫರೆನ್ಸಿನ ನಂತರ ಈ ಎರಡು ಆರ್ಗನೈಸೇಷನ್ಸ್ ಗಳನ್ನ ತರಲಾಯಿತು. ಅದಕ್ಕೋಸ್ಕರ ಈ ಬ್ರಿಟನ್ ವುಡ್ಸ್ ಟ್ವಿನ್ಸ್ ಕೂಡ ಎಕೋಸಾಕಿನ ಅಡಿಯಲ್ಲೇ ಕೆಲಸ ಮಾಡೋದು, ನಂತರ ಯುನಿಸೆಫ್ ಕೂಡ ಈ ಎಕೋಸಾಕಿನ ಅಡಿಯಲ್ಲೇ ಕೆಲಸ ಮಾಡೋದು, ಜೊತೆಗೆ ಇನ್ನೂ ಹಲವಾರು ಸಂಸ್ಥೆಗಳು ಈ ಒಂದು ಕೌನ್ಸಿಲಿನ ಅಡಿಯಲ್ಲೇ ಕೆಲಸ ಮಾಡ್ತವೆ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ILO, FAO, ಯುನೆಸ್ಕೋ, WHO, ವರ್ಲ್ಡ್ ಬ್ಯಾಂಕ್, IMF ಮತ್ತು ಯುನಿಸೆಫ್, ಇಷ್ಟನ್ನಾದರೂ ನಾವು ನೆನ್ಪಿಟ್ಕೊಳ್ಬೇಕು. ಈ ಇಷ್ಟು ಸ್ಪೆಷಲೈಸ್ಡ್ ಏಜೆನ್ಸಿಗಳು ಎಕೋಸಾಕಿನ ಅಡಿಯಲ್ಲಿ ಕೆಲಸವನ್ನ ಮಾಡ್ತವೆ. ಇಷ್ಟು ನಮಗೆ ಓವರಾಲ್ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಕೋಸಾಕಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಬೇಕಾಗಿದ್ದು. ನಂತರ ಇದೇ ವಾರ ಇಂಡಿಯಾ ಸದರ್ನ್ ಆಫ್ರಿಕನ್ ಕಸ್ಟಮ್ಸ್ ಯೂನಿಯನ್ ಸಾಕು ಅನ್ನುವಂತ ಈ ಗ್ರೂಪಿನ ಜೊತೆಗೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸಹಿ ಮಾಡಬೇಕು ಅಂತ ಈಗಾಗಲೇ ನಡೀತಾ ಇದ್ದಂತ ಮಾತುಕತೆ ಏನಿತ್ತು ಇದನ್ನ ರಿವೈವ್ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಮೊದಲನೇ ಆಸ್ಪೆಕ್ಟ್ ಅಂತಂದ್ರೆ, ಆಫ್ರಿಕಾ ಖಂಡದ ಜೊತೆಗೆ ನಮ್ಮ ವಹಿವಾಟು ಎಷ್ಟರ ಮಟ್ಟಿಗೆ ಇದೆ. 2019-20 ಸಾಲನ್ನೇ ತೆಗೆದುಕೊಂಡಿದ್ದೆ ಆದ್ರೆ $66 billion ಅಷ್ಟು ವಹಿವಾಟನ್ನ ನಾವು ನಡೆಸಿದೀವಿ ಎಂಟೈರ್ ಆಫ್ರಿಕಾ ಖಂಡದ ಜೊತೆಗೆ. ಈ ಆಫ್ರಿಕಾ ಖಂಡದಲ್ಲೇ ಸದರ್ನ್ ಆಫ್ರಿಕನ್ ಕಸ್ಟಮ್ಸ್ ಯೂನಿಯನ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ 10 ಬಿಲಿಯನ್
ಬಿಲಿಯನ್ ಡಾಲರ್ ಅಷ್ಟು ನಮ್ಮ ವಹಿವಾಟು ಇದೆ. ಇದರ ಹಿನ್ನೆಲೆಯಲ್ಲಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆಗಳು ಈಗ ರಿವೈವ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಈ ಸಾಕು ಗ್ರೂಪಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಬೇಕಾಗಿದೆ. ಮೊದಲನೇ ಪಾಯಿಂಟ್, ಇದು ಪ್ರಪಂಚದ ಓಲ್ಡೆಸ್ಟ್ ಕಸ್ಟಮ್ಸ್ ಯೂನಿಯನ್ ಆಗಿದೆ. ಇದೇ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಾಕು ಅನ್ನುವಂಥ ಈ ಗ್ರೂಪ್ ಅನ್ನ ಇಂಪಾರ್ಟೆಂಟ್ ಮಾಡುವಂಥ ಪಾಯಿಂಟು. ಸೊ ಮೊದಲನೇ ಪಾಯಿಂಟ್, ಪ್ರಪಂಚದ ಓಲ್ಡೆಸ್ಟ್ ಕಸ್ಟಮ್ಸ್ ಯೂನಿಯನ್ ಈ ಸಾಕು ಯೂನಿಯನ್ ಆಗಿದೆ. ಇದನ್ನ ಫಾರ್ಮ್ ಮಾಡಿದ್ದು 1910 ಅಲ್ಲಿ, 1910 ಫಾರ್ಮ್ ಆದಂತ ಒಂದು ಕಸ್ಟಮ್ಸ್ ಯೂನಿಯನ್ ಇದಾಗಿದೆ. ಕಸ್ಟಮ್ಸ್ ಯೂನಿಯನ್ ಅಂತಂದ್ರೆ ಇಲ್ಲಿರುವಂತಹ ದೇಶಗಳು ತಮ್ಮ ತಮ್ಮ ನಡುವೆ ವಾಣಿಜ್ಯ ವ್ಯಾಪಾರವನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ತಮ್ಮ ತಮ್ಮ ನಡುವೆ ಇರುವಂತಹ ಕಸ್ಟಮ್ ಡ್ಯೂಟೀಸ್ ಗಳು ಏನಿದಾವೆ ಇವುಗಳನ್ನ ತೆಗೆದು ಹಾಕೋದು. ಈ ತೆರಿಗೆಗಳನ್ನ ತೆಗೆದು ಹಾಕೋದ್ರ ಮುಖಾಂತರವಾಗಿ ಈ ಗ್ರೂಪ್ ಅಲ್ಲಿ ಇರುವಂತಹ ದೇಶಗಳ ನಡುವೆ ವಾಣಿಜ್ಯ ವ್ಯಾಪಾರ ಸುಲಭವಾಗಿ ಆಗುತ್ತೆ. ಅದೇ ಈ ಕಸ್ಟಮ್ಸ್ ಯೂನಿಯನ್ ನ ಉದ್ದೇಶ. ಈಗ ಪ್ರಪಂಚದಲ್ಲೇ ಅತಿ ಹಳೆಯದಾದಂತಹ ಪುರಾತನ ಕಸ್ಟಮ್ಸ್ ಯೂನಿಯನ್ ಯಾವುದು ಅಂತಂದ್ರೆ 1910 ಫಾರ್ಮ್ ಆದಂತ ಈ ಸದರ್ನ್ ಆಫ್ರಿಕನ್ ಕಸ್ಟಮ್ಸ್ ಯೂನಿಯನ್ ಆಗಿದೆ. ಈಗ ಎರಡನೇ ಪಾಯಿಂಟ್, ಈ ಸಾಕು ಗ್ರೂಪ್ ಅಲ್ಲಿ ಇರುವಂತಹ ಮೆಂಬರ್ ಕಂಟ್ರೀಸ್ ಗಳು ಯಾವ್ಯಾವು? 5 ಮೆಂಬರ್ ಕಂಟ್ರೀಸ್ ಗಳು ಇದಾವೆ. 1 ಸೌತ್ ಆಫ್ರಿಕಾ, 2 ಬೋಟ್ಸ್ವಾನಾ, 3 ನಮೀಬಿಯಾ, 4 ಸ್ವಾಜಿಲ್ಯಾಂಡ್, 5 ಲೆಸೋಥೋ ಅನ್ನುವಂತ ದೇಶ. ಈ 5 ದೇಶಗಳನ್ನ ಒಳಗೊಂಡಿರುವಂತಹ ಪ್ರಪಂಚದ ಅತಿ ಹಳೆಯದಾದಂತಹ ಕಸ್ಟಮ್ಸ್ ಯೂನಿಯನ್ನೇ ಈ ಸಾಕು ಅನ್ನುವಂತ ಕಸ್ಟಮ್ಸ್ ಯೂನಿಯನ್ ಆಗಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ವಾರ ಕೂಡ ಎಗೈನ್ ಚೈನಾದ ಪರ್ಸ್ಪೆಕ್ಟಿವ್ ಅಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಗಳು ಬರ್ತವೆ. ಒಂದು ಇಂಡಿಯಾ ಚೈನಾ ಬಾರ್ಡರ್ ಡಿಸ್ಪ್ಯೂಟಿನ ವಿಷಯವಾಗಿ, ಈ ವಿಷಯವಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳು ನಮಗೇನು ದೊರಕೋದಿಲ್ಲ. ಅದೇ ರೀತಿಯಾಗಿ ಚೈನಾ ಮತ್ತು ಭೂತಾನಿನ ವಿಷಯವಾಗಿ ಕೂಡ ಸಾಕಷ್ಟು ಆರ್ಟಿಕಲ್ಸ್ ಗಳು ಬರ್ತವೆ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಚೈನಾ ಮತ್ತು ಭೂತಾನಿನ ನಡುವೆ 3 ಸ್ಥಳಗಳಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಇದೆ. 1 ಜಕಾರ್ಲುಂಗ್, 2 ಪಸಾಮ್ಲುಂಗ್, 3 ಡೋಕ್ಲಾಮ್ ಪ್ಲಾಟ್ಯೂ. ಈ 3 ಪ್ರದೇಶಗಳಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಇದೆ. ಆದರೆ ಚೈನಾ ಇತ್ತೀಚೆಗೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಮೀಟಿಂಗಿನ ಸಂದರ್ಭದಲ್ಲಿ ಒಂದು ಹೊಸ ಪ್ರದೇಶವನ್ನ ಕೂಡ ಮೆನ್ಷನ್ ಮಾಡುತ್ತೆ. ಅದೇ ಸಾಕ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಈ ಚಿತ್ರದ ಮುಖಾಂತರವಾಗಿ ನಾವು ಅಬ್ಸರ್ವ್ ಮಾಡಿದ್ವಿ. ಈ ಪ್ರದೇಶಗಳು ನಮಗೆ ನೆನಪಿದ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಅನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು, ಅದೇನು ಅಂತಂದ್ರೆ ಚೈನಾ ಈ ಹಿಂದೆ ಭೂತಾನ್ಗೆ ಟೆರಿಟರಿ ಸ್ವಾಪ್ ಅನ್ನುವಂತ ಒಂದು ಪ್ಯಾಕೇಜ್ ಸೊಲ್ಯೂಷನ್ ಅನ್ನ ಆಫರ್ ಮಾಡಿತ್ತು. ಅದೇ ಸೊಲ್ಯೂಷನ್ ಅನ್ನ ಮತ್ತೆ ಆಫರ್ ಮಾಡ್ತಾ ಇದೆ. ಅದೇನು ಅಂತಂದ್ರೆ ಜಕಾರ್ಲುಂಗ್ ಮತ್ತು ಪಸಾಮ್ಲುಂಗ್ ಅನ್ನುವಂತ ಈ 2 ಪ್ರದೇಶಗಳು ಅರೌಂಡ್ 500 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಇರುವಂತ ಈ 2 ಪ್ರದೇಶಗಳನ್ನ ಚೈನಾ ತಾನು ಬಿಟ್ಕೊಡ್ಲಿಕ್ಕೆ ರೆಡಿ ಇದೆ. ಅದರ ಪ್ರತಿಫಲವಾಗಿ ಭೂತಾನ್ ಈ ದೋಕ್ಲಾಮ್ ಪ್ಲಾಟ್ಯೂ ಅನ್ನ ಚೈನಾಕ್ಕೆ ಬಿಟ್ಕೊಡ್ಬೇಕು ಅನ್ನುವಂತ ಒಂದು ಸೊಲ್ಯೂಷನ್ ಅನ್ನ ಆಫರ್ ಮಾಡಿದೆ. ಇದನ್ನ ಈ ಹಿಂದೆ ಕೂಡ ಆಫರ್ ಮಾಡಿತ್ತು ಚೈನಾ. ಮತ್ತೆ ಇದೇ ಸೊಲ್ಯೂಷನ್ ಅನ್ನ, ಇದೇ ಪ್ಯಾಕೇಜ್ ಅನ್ನ ರಿವೈವ್ ಮಾಡ್ಲಿಕ್ಕೆ ಅಂತ ನೋಡ್ತಾ ಇದೆ ಚೈನಾ. ಇದರ ಹಿನ್ನೆಲೆಯಲ್ಲಿ ಇಂಡಿಯಾಕ್ಕೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಡೋಕ್ಲಾಮ್ ಪ್ಲಾಟ್ಯೂನ ವಿಷಯವಾಗಿ ಸಾಕಷ್ಟು ಕನ್ಸರ್ನ್ಸ್ ಗಳು ಇದಾವೆ. ಯಾಕೆ ಅಂತಂದ್ರೆ ಈ ಡೋಕ್ಲಾಮ್ ಏರಿಯಾದಲ್ಲಿ ಚೈನಾದ ಪ್ರೆಸೆನ್ಸ್ ಏನಾದರೂ ಜಾಸ್ತಿ ಆಗಿದೆ ಆದ್ರೆ ಇಲ್ಲೇ ಪಕ್ಕದಲ್ಲೇ ಇರುವಂತ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಹೈವೇ ಮೇನ್ಲ್ಯಾಂಡ್ ಇಂಡಿಯಾವನ್ನ ಈ ನಾರ್ತ್ ಈಸ್ಟರ್ನ್ ಇಂಡಿಯಾದ ಜೊತೆಗೆ ಕನೆಕ್ಟ್ ಮಾಡುವಂತ ಒನ್ ಅಂಡ್ ಓನ್ಲಿ ಲ್ಯಾಂಡ್ ಕಾರಿಡಾರ್ ಆಗಿದೆ. ಈ ಕಾರಿಡಾರ್ ಅನ್ನ ಯುದ್ಧದ ಸಂದರ್ಭದಲ್ಲಿ ಸುಲಭವಾಗಿ ಚೈನಾ ಆಕ್ಯುಪೈ ಮಾಡ್ಕೊಳ್ಬಹುದು. ಆದ್ರಿಂದನೇ ಈ ಡೋಕ್ಲಾಮ್ ಅಲ್ಲಿ ಚೈನಾದ ಪ್ರೆಸೆನ್ಸ್ ಜಾಸ್ತಿ ಆಗುವುದನ್ನ ಇಂಡಿಯಾ ಈಗಾಗಲೇ ಸಾಕಷ್ಟು ಬಾರಿ ಅಪೋಸ್ ಮಾಡಿದೆ. ಈಗ ಈ ಪ್ಯಾಕೇಜ್ ಅನ್ನ ಚೈನಾ ಮತ್ತೆ ಪ್ರಪೋಸ್ ಮಾಡಿರೋ ಹಿನ್ನೆಲೆಯಲ್ಲಿ ಎಕ್ಸ್ಪರ್ಟ್ಸ್ ಗಳು ಮತ್ತೆ ಈ ಡೋಕ್ಲಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಈಗಾಗಲೇ ನಾವು ಇಂಡಿಯಾ ಚೈನಾದ ಬಗ್ಗೆ, ಚೈನಾ ಮತ್ತು ಭೂತಾನಿನ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಎಕ್ಸ್ಟೆನ್ಸಿವ್ ಡಿಸ್ಕಷನ್ ಅನ್ನ ತೆಗೆದುಕೊಂಡಿಲ್ಲ. ನಂತರ ಇದೇ ವಾರ ಇಂಡಿಯಾ ಮತ್ತು ಯುಎಸ್ಎಯ ನಡುವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಹತ್ತಿರ ಪಾಸೆಕ್ಸ್ ಅಥವಾ ಪ್ಯಾಸೇಜ್ ಎಕ್ಸಸೈಸ್ ಅನ್ನೋದು ನಡೆಯುತ್ತೆ. ಈ ಪಾಸೆಕ್ಸ್ ಅನ್ನೋದನ್ನ ಇಂಡಿಯಾ ಆಗಾಗ್ಗೆ ನಡೆಸ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಗಾಗಲೇ ಫ್ರಾನ್ಸಿನ ಜೊತೆಗೆ, ಜಪಾನಿನ ಜೊತೆಗೆ ಪಾಸೆಕ್ಸ್ ಎಕ್ಸಸೈಸಸ್ ಗಳನ್ನ ಕಂಡಕ್ಟ್ ಮಾಡಿದೆ. ಈಗ ಯುಎಸ್ಎಯ ಜೊತೆಗೆ ಕೂಡ ಕಂಡಕ್ಟ್ ಮಾಡಿದೆ. ಸೊ ಲೇಟೆಸ್ಟ್ ಆಗಿ ಇತ್ತೀಚೆಗೆ ಈ ಪಾಸೆಕ್ಸ್ ಅನ್ನ ಅಥವಾ ಪ್ಯಾಸೇಜ್ ಎಕ್ಸಸೈಸ್ ಅನ್ನ ಯಾವ ದೇಶದ ಜೊತೆಗೆ ಕಂಡಕ್ಟ್ ಮಾಡಿದ್ವಿ ಅಂತಂದ್ರೆ ಯುಎಸ್ಎ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನಂತರ GS ಪೇಪರ್ 3 ಎಕಾನಮಿ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ ಈ ಆರ್ಟಿಕಲ್ ಹೇಳ್ತಾ ಇದೆ, 18 ವರ್ಷಗಳ ನಂತರ ಇಂಡಿಯಾ ಮತ್ತೆ ಟ್ರೇಡ್ ಸರ್ಪ್ಲಸ್ ಅನ್ನ ರಿಜಿಸ್ಟರ್ ಮಾಡಿದೆ. ಕಳೆದ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಟ್ರೇಡ್ ಸರ್ಪ್ಲಸ್ ಅನ್ನ ಇಂಡಿಯಾ ರಿಜಿಸ್ಟರ್ ಮಾಡಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಟ್ರೇಡ್ ಸರ್ಪ್ಲಸ್ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನಾವು ಡಿಸ್ಕಸ್ ಮಾಡಬೇಕು. ಆದರೆ ಇದನ್ನ ಈಗಾಗಲೇ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಒಂದು ದೇಶ ಇತರ ದೇಶಗಳ ಜೊತೆಗೆ ರೆಸ್ಟ್ ಆಫ್ ದಿ ವರ್ಲ್ಡ್ ಜೊತೆಗೆ ಎಷ್ಟು ವ್ಯವಹಾರವನ್ನ ಮಾಡುತ್ತೆ ಅದರ ಬಗ್ಗೆ ಇರುವಂತ ಒಂದು ಡಾಕ್ಯುಮೆಂಟ್ ಆಗಿದೆ. ಯೂಶಲಿ ಒಂದು ವರ್ಷದಲ್ಲಿ ಆಗುವಂತ ವ್ಯವಹಾರವನ್ನ ಈ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡುತ್ತೆ. ಈ ಡಾಕ್ಯುಮೆಂಟ್ ಅಲ್ಲಿ 2 ಭಾಗಗಳು ಬರ್ತವೆ, ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಇವುಗಳ ಬಗ್ಗೆ ಈಗಾಗಲೇ ನಾವು ಇನ್ ಡೀಟೈಲ್ಡ್ ಆಗಿ ಡಿಸ್ಕಸ್ ಮಾಡಿರೋದ್ರಿಂದ ಡೈರೆಕ್ಟ್ಲಿ ಆರ್ಟಿಕಲ್ ಅಲ್ಲಿ ಬೇಕಾಗಿರುವಂತ ಕರೆಂಟ್ ಅಕೌಂಟ್, ಅದರಲ್ಲೂ ಟ್ರೇಡ್ ಇನ್ ಗೂಡ್ಸ್ ಗೆ ಶಿಫ್ಟ್ ಆಗೋಣ. ಮೊದಲಿಗೆ ನಮ್ಮ ದೇಶ ಬೇರೆ ದೇಶಗಳ ಜೊತೆಗೆ ಗೂಡ್ಸ್ ಗಳ ವಿಷಯವಾಗಿ, ಸರಕುಗಳ ವಿಷಯವಾಗಿ ವಾಣಿಜ್ಯ ವ್ಯಾಪಾರವನ್ನ ಮಾಡುತ್ತೆ. ಈ ವಾಣಿಜ್ಯ ವ್ಯಾಪಾರದಲ್ಲಿ ಒಂದು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಇನ್ನೊಂದಷ್ಟು ನಾವು
ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ ಎರಡರ ನಡುವೆ ಇರುವಂತಹ ಬ್ಯಾಲೆನ್ಸ್ ಏನಿದೆ, ಈ ಎರಡರ ನಡುವೆ ಏನಾದರೂ ನೆಗೆಟಿವ್ ಬ್ಯಾಲೆನ್ಸ್ ಏನಾದರೂ ಬಂದಿದೆ ಆದರೆ, ಅಂದರೆ ನಾವು ಎಕ್ಸ್ಪೋರ್ಟ್ ಅನ್ನ ಕಡಿಮೆ ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಟ್ರೇಡ್ ಡೆಫಿಸಿಟ್ ಇರುತ್ತೆ. ಯೂಶುವಲಿ ಇಂಡಿಯಾದಲ್ಲಿ ಟ್ರೇಡ್ ಡೆಫಿಸಿಟೇ ಇರುತ್ತೆ. ಯಾಕೆಂತಂದ್ರೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ಟ್ರಾಂಗ್ ಆಗಿ ಇಲ್ಲ, ಆ ಕಾರಣದಿಂದಾಗಿ ನಾವು ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ತೀವಿ. ಜೊತೆಗೆ ಆಯಿಲ್ ಇಂಪೋರ್ಟ್ ಅನ್ನ ಮಾಡ್ಕೊಳ್ತೀವಿ. ಆಯಿಲ್ ಪ್ರೊಡಕ್ಷನ್ ಅನ್ನ ಇಂಡಿಯಾದಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳಲೇಬೇಕು. ನಂತರ ಗೋಲ್ಡ್ ಅನ್ನ ಇಂಡಿಯಾದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳಲೇಬೇಕು. ಅದೇ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ಟ್ರಾಂಗ್ ಆಗಿ ಇಲ್ಲ. ಎಲ್ಲ ಕಾರಣದಿಂದಾಗಿ ಯೂಶುವಲಿ ಇಂಡಿಯಾದಲ್ಲಿ ಟ್ರೇಡ್ ಡೆಫಿಸಿಟ್ ಇರುತ್ತೆ, ಕೊರತೆ ಇರುತ್ತೆ. ಆದರೆ ಈಗ 18 ವರ್ಷಗಳ ನಂತರ ಮೊಟ್ಟ ಮೊದಲನೆಯ ಬಾರಿಗೆ ಇಂಡಿಯಾ ಟ್ರೇಡ್ ಸರ್ಪ್ಲಸ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದೆ. ಇದು ವೆರಿ ಇಂಪಾರ್ಟೆಂಟ್, ಇದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಸೊ ಮೊದಲನೇ ಪಾಯಿಂಟ್, ಆಫ್ಟರ್ 18 ಇಯರ್ಸ್ ಇಂಡಿಯಾ ಟ್ರೇಡ್ ಸರ್ಪ್ಲಸ್ ಅನ್ನ ರಿಜಿಸ್ಟರ್ ಮಾಡಿದೆ. ಯಾವ ತಿಂಗಳಿನಲ್ಲಿ? ಜೂನ್ 2020ರಲ್ಲಿ. ಇಲ್ಲಿ ಟ್ರೇಡ್ ಸರ್ಪ್ಲಸ್ ಅಂತಂದ್ರೆ ಈ ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಗಿಂತ ಜಾಸ್ತಿ ಇರೋದು ಕಂಪಾರಿಟಿವ್ಲಿ. ಈ ಒಂದು ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಆದ್ದರಿಂದನೇ ಜೂನ್ ತಿಂಗಳಿನಲ್ಲಿ ಇಂಡಿಯಾ ಟ್ರೇಡ್ ಸರ್ಪ್ಲಸ್ ಅನ್ನ ರಿಜಿಸ್ಟರ್ ಮಾಡಿರೋದು ಅಂತ ಹೇಳ್ತಾ ಇರೋದು ಈ ಆರ್ಟಿಕಲ್. ಸೋ ಮೊದಲನೇ ಪಾಯಿಂಟ್ ನಮಗೆ ಗೊತ್ತಾಯಿತು ಟ್ರೇಡ್ ಸರ್ಪ್ಲಸ್ಸಿನ ವಿಷಯವಾಗಿ. ಟ್ರೇಡ್ ಸರ್ಪ್ಲಸ್ ಅಂದ್ರೆ ಏನು? ಆಫ್ಟರ್ 18 ಇಯರ್ಸ್ ಇಂಡಿಯಾ ಟ್ರೇಡ್ ಸರ್ಪ್ಲಸ್ ಅನ್ನ ರಿಜಿಸ್ಟರ್ ಮಾಡಿದೆ. ನಂತರ ಎರಡನೇ ಪಾಯಿಂಟ್ ಅಂತಂದ್ರೆ, ಈಗ ಸದ್ಯಕ್ಕೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನ ನೋಡಿದ್ರೆ 2 ವೀಕ್ ಆಗಿದ್ದಾವೆ. ಆದರೆ ಎಕ್ಸ್ಪೋರ್ಟಿನ ವಿಷಯವಾಗಿ ಐರನ್ ಓರ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳು, ಅದರಲ್ಲೂ ಆಹಾರ ಉತ್ಪನ್ನಗಳು ಮತ್ತು ಫಾರ್ಮಸ್ಯೂಟಿಕಲ್ಸ್ ಔಷಧಗಳ ವಿಷಯವಾಗಿ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ. ಕಂಪಾರಿಟಿವ್ಲಿ ಹಿಂದಿನ ತಿಂಗಳುಗಳಿಗೆ ಕಂಪೇರ್ ಮಾಡ್ಕೊಂಡಿದ್ರೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ. ಅದೇ ಇಂಪೋರ್ಟಿನ ವಿಷಯಕ್ಕೆ ಬಂದಿದ್ರೆ ನಾನ್ ಆಯಿಲ್ ಮತ್ತು ನಾನ್ ಗೋಲ್ಡ್ ಇಂಪೋರ್ಟ್ಸ್ ಗಳು, ಅಂದ್ರೆ ಆಯಿಲ್ ಮತ್ತು ಗೋಲ್ಡ್ ಅನ್ನ ಬಿಟ್ಟು ಇತರ ಇಂಪೋರ್ಟ್ಸ್ ಗಳು ಕಡಿಮೆ ಆಗಿದವೆ. ಯಾಕೆಂತಂದ್ರೆ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಗಳು ಕಡಿಮೆ ಇದ್ವು, ಅದರಿಂದ ಇಂಪೋರ್ಟ್ ಕೂಡ ಕಡಿಮೆ ಆಗಿದೆ. ಆದರೆ ಆಯಿಲ್ ಮತ್ತು ಗೋಲ್ಡ್ ಅನ್ನ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಇಂದ ರೀಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಡೊಮೆಸ್ಟಿಕ್ ಪ್ರೊಡಕ್ಷನ್. ಆದ್ದರಿಂದ ಆಯಿಲ್ ಮತ್ತು ಗೋಲ್ಡ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾನೆ ಇದ್ದೀವಿ, ಆದರೆ ನಾನ್ ಆಯಿಲ್ ಮತ್ತು ನಾನ್ ಗೋಲ್ಡ್ ಇಂಪೋರ್ಟ್ ಕಡಿಮೆ ಆಗಿದೆ. ಆದ್ದರಿಂದನೇ ನಾವು ಟ್ರೇಡ್ ಸರ್ಪ್ಲಸ್ ಅನ್ನ ರಿಜಿಸ್ಟರ್ ಮಾಡಿದ್ರೂ ಕೂಡ ಎಷ್ಟು ಟ್ರೇಡ್ ಸರ್ಪ್ಲಸ್ ಅನ್ನ ರಿಜಿಸ್ಟರ್ ಮಾಡಿದೀವಿ ಅಂತಂದ್ರೆ ಕೇವಲ $800 ಮಿಲಿಯನ್ ಮಾತ್ರನೇ, ಅಥವಾ $0.8 ಬಿಲಿಯನ್ ಮಾತ್ರನೇ ಟ್ರೇಡ್ ಸರ್ಪ್ಲಸ್ ಅನ್ನ ನಾವು ರಿಜಿಸ್ಟರ್ ಮಾಡಿದೀವಿ. ಆದರೆ ಎಲ್ಲದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಅಂತಂದ್ರೆ, ನಾವು ಎಕ್ಸ್ಪೋರ್ಟ್ ಅನ್ನ ಅಷ್ಟೇನೂ ಸಬ್ಸ್ಟ್ಯಾನ್ಷಿಯಲ್ ಆಗಿ ಇನ್ಕ್ರೀಸ್ ಮಾಡಿಲ್ಲ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನೋ ಅಷ್ಟೊಂದು ಸ್ಟ್ರಾಂಗ್ ಏನೋ ಆಗಿಲ್ಲ, ಅಥವಾ ನಮ್ಮ ಎಕಾನಮಿಯಲ್ಲಿ ಅಷ್ಟು ದೊಡ್ಡ ಬದಲಾವಣೆ ಏನೋ ಆಗಿಲ್ಲ. ಜೊತೆಗೆ ನಾವು ಇಂಪೋರ್ಟ್ ಅನ್ನ ಕಡಿಮೆ ಮಾಡಿರೋದು ಕೂಡ ನಮ್ಮಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಗಳು ಕಡಿಮೆ ಇರೋದ್ರಿಂದ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಇಂಪೋರ್ಟ್ ಕಡಿಮೆ ಆಗಿದೆಯೇ ಹೊರತು ನಮ್ಮಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಇಂಪೋರ್ಟ್ ಕಡಿಮೆ ಆಗಿಲ್ಲ. ಆದ್ದರಿಂದ ಈ ಟ್ರೇಡ್ ಸರ್ಪ್ಲಸ್ ಅನ್ನೋದು ಇಂಡಿಯಾ ಆಫ್ಟರ್ 18 ಇಯರ್ಸ್ ರಿಜಿಸ್ಟರ್ ಮಾಡಿದ್ರೂ ಕೂಡ ಅಷ್ಟೇನೂ ಗುಡ್ ಸೈನ್ ಅಲ್ಲ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇಷ್ಟು ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಕೇರಳದ ಕೊಚ್ಚಿ ಪೋರ್ಟಿನ ಭಾಗ ಆಗಿರುವಂತಹ ವಲ್ಲಾರ್ ಪದಂ ಟರ್ಮಿನಲ್ಲಿನ ಬಗ್ಗೆ ಮಾತಾಡ್ತಾ ಇದೆ. ವಲ್ಲಾರ್ ಪದಂ ಟರ್ಮಿನಲ್ ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಯಾಕೆಂತಂದ್ರೆ ಇದು ನಮ್ಮ ದೇಶದ ಮೊಟ್ಟ ಮೊದಲನೆಯ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಆಗಿದೆ. ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ, ಶಿಪ್ಮೆಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ, ಅಂದ್ರೆ ಒಂದು ಸರಕನ್ನ ಸಾಗಾಟ ಮಾಡ್ತಿರ್ಬೇಕಾದ್ರೆ ನಡುವೆ ಬೇಕಾಗಿರುವಂತಹ ತಾತ್ಕಾಲಿಕ ಸೇವೆಗಳನ್ನ ಕೊಡೋದು. ಫಾರ್ ಎಕ್ಸಾಂಪಲ್, ಒಂದು ಪೋರ್ಟಿಂದ ಇನ್ನೊಂದು ಪೋರ್ಟಿಗೆ ಒಂದು ಸರಕು ಹೋಗ್ತಾ ಇದೆ ಅಂತಂದ್ರೆ ನಡುವೆ ಏನಾದರೂ ಸರ್ವಿಸಸ್ ಬೇಕು ಅಂತಂದ್ರೆ ಕೊಡುವಂತ ಒಂದು ಹಬ್ ಏನಿದೆ ಆ ಹಬ್ಬನ ನಾವು ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂತ ಕರಿತೀವಿ. ಅದೇ ಖಂಡ ಖಂಡಗಳ ನಡುವೆ ಇರುವಂತಹ ಟ್ರೇಡ್ ರೂಟ್ಸ್ ಗಳು, ಫಾರ್ ಎಕ್ಸಾಂಪಲ್ ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಇರುವಂತಹ ಟ್ರೇಡ್ ರೂಟ್ ಅಲ್ಲಿ ಬರುವಂತಹ ಡೀಪ್ ಸಿ ವೆಸಲ್ಸ್ ಗಳು ಏನಿದಾವೆ ಇವುಗಳಿಗೆ ಸರ್ವಿಸಸ್ ಅನ್ನ ಕೊಡೋದು ಅಂತ ಒಂದು ಸ್ವಿಚಿಂಗ್ ಪಾಯಿಂಟ್ ಕೂಡ ಈ ವಲ್ಲಾರ್ ಪದಂ ಟರ್ಮಿನಲ್ ಆಗಿದೆ. ಇದು ಇಂಡಿಯಾದ ಮೊಟ್ಟ ಮೊದಲನೆಯ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಆಗಿದೆ. ಈಗ ಇದರ ಲೊಕೇಶನ್ ಅನ್ನ ನೋಡೋಣ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಇಂಡಿಯಾದ ಎಲ್ಲ ಮೇಜರ್ ಪೋರ್ಟ್ಸ್ ಗಳನ್ನ ಈ ಚಿತ್ರ ಹೇಳ್ತಾ ಇದೆ. ಇಲ್ಲಿರುವಂತಹ ಕೇರಳದ ಕೊಚ್ಚಿ ಪೋರ್ಟ್ ಏನಿದೆ ಅದರ ಭಾಗವೇ ಈ ವಲ್ಲಾರ್ ಪದಂ ಟರ್ಮಿನಲ್. ಈ ಟರ್ಮಿನಲ್ನ ಬಗ್ಗೆ ಒಂದೇ ಸ್ಟೇಟ್ಮೆಂಟ್ ನೀವು ನೆನಪಿಟ್ಕೊಳ್ಬೇಕಾಗಿರೋದು, ಈ ಟರ್ಮಿನಲ್ ಇಂಡಿಯಾದ ಮೊಟ್ಟ ಮೊದಲನೆಯ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಆಗಿದೆ. ನಂತರ ಎರಡನೇ ಪಾಯಿಂಟ್, ಇಂಡಿಯಾದ ಮೇಜರ್ ಪೋರ್ಟ್ಸ್ ಗಳು ಯಾವ್ಯಾವು ಅಂತ. ಒಂದು ಗುಜರಾತ್ ಅಲ್ಲಿರುವಂತಹ ಕಾಂಡ್ಲಾ, ಎರಡನೆಯದು ಮಹಾರಾಷ್ಟ್ರದಲ್ಲಿರುವಂತಹ ಮುಂಬೈ, ಮೂರನೆಯದು ಅದೇ ಮಹಾರಾಷ್ಟ್ರದಲ್ಲಿ ಮುಂಬೈನ ಸೌತ್ ಅಲ್ಲೇ ಇರುವಂತಹ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್, ನಂತರ ಗೋವಾದ ಮರ್ಮಗಾವ್, ನಂತರ ಕರ್ನಾಟಕದ ಮಂಗಳೂರು, ನಂತರ ಕೇರಳದ ಕೊಚ್ಚಿ. ಈ 6 ಪೋರ್ಟ್ ಗಳು ಇಂಡಿಯಾದ ವೆಸ್ಟರ್ನ್ ಸೈಡ್ ಅಲ್ಲಿ ಇರೋದು. ಅದೇ ರೀತಿಯಾಗಿ ಈಸ್ಟರ್ನ್ ಸೈಡ್ ಅಲ್ಲಿ ಮತ್ತೆ 6 ಪೋರ್ಟ್ ಗಳು ಇದಾವೆ. ಒಂದು ವೆಸ್ಟ್ ಬೆಂಗಾಲಿನ ಕೋಲ್ಕತ್ತಾ, ಎರಡನೆಯದು ಒಡಿಸ್ಸಾದ ಪ್ಯಾರದೀಪ್, ಮೂರನೆಯದು ಆಂಧ್ರಪ್ರದೇಶನ ವಿಶಾಖಪಟ್ಟಣಂ, ನಾಲ್ಕನೆಯದು ತಮಿಳುನಾಡಿನ ಎನ್ನೋರ್ ಅಥವಾ ಕಾಮರಾಜ್ ಪೋರ್ಟ್, ಐದನೆಯದು ಈ ಪೋರ್ಟಿನ ಹತ್ತಿರವೇ ಇರುವಂತಹ ಚೆನ್ನೈ ಪೋರ್ಟ್,
ಆರನೇದು ಇದೇ ತಮಿಳುನಾಡಿಗೆ ಬಿಲಾಂಗ್ ಆಗಿರುವಂತಹ ಟ್ಯೂಟಿಕಾನ್ ಪೋರ್ಟು. ಒಟ್ಟಾರೆಗೆ ತಮಿಳುನಾಡಿನಲ್ಲಿ ಮೂರು ಪೋರ್ಟ್ಸ್ಗಳು ಇದಾವೆ. ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮೇಜರ್ ಪೋರ್ಟ್ಸ್ಗಳು ಇದಾವೆ ಅಂತಂದ್ರೆ ಅದು ತಮಿಳುನಾಡೇ ಆಗಿದೆ. ನಂತರ ಮಹಾರಾಷ್ಟ್ರದಲ್ಲಿ ಎರಡು ಪೋರ್ಟ್ ಸಿಟಿಗಳು ಇದಾವೆ. ನಂತರ ಅಂಡಮಾನ್ ನಿಕೋಬಾರ್ ಅಲ್ಲಿರುವಂತಹ ಪೋರ್ಟ್ ಬೇರ್ ಕೂಡ ಒಂದು ಮೇಜರ್ ಪೋರ್ಟ್ ಆಗಿದೆ. ಇಷ್ಟು ನಮಗೆ ಇಂಡಿಯಾದ ಮೇಜರ್ ಪೋರ್ಟ್ಸ್ಗಳು. ಆ ಮೇಜರ್ ಪೋರ್ಟ್ ಅಲ್ಲಿ ಒಂದಾಗಿರುವಂತಹ ಕೊಚ್ಚಿ ಪೋರ್ಟ್ಗೆ ಬಿಲಾಂಗ್ ಆಗಿರುವಂತಹ ವಲ್ಲಾರ್ ಪದಂ ಅನ್ನುವಂತಹ ಟರ್ಮಿನಲ್ ಇಂಡಿಯಾದ ಮೊಟ್ಟ ಮೊದಲನೆಯ ಟ್ರಾನ್ಸ್ ಶಿಪ್ಮೆಂಟ್ ಹಬ್ ಆಗಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇತ್ತೀಚೆಗೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಒಂದನ್ನು ಸೆಂಟ್ರಲ್ ಗವರ್ನಮೆಂಟ್ ತಗೊಂಡು ಬರುತ್ತೆ. ಈ ಫಂಡಿನ ಬಗ್ಗೆ ಮೊದಲಿಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಪಾಯಿಂಟ್ಸ್ ಗಳನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಈ ಫಂಡಿನ ಹೆಸರೇ ಹೇಳ್ತಾ ಇದೆ, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ವಿಷಯವಾಗಿ ಇರುವಂತಹ ಒಂದು ಫಂಡ್ ಇದಾಗಿದೆ ಅಂತ. ಈ ಫಂಡಿನ ಅಡಿಯಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಯಾರು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಸೃಷ್ಟಿಸ್ತಾ ಇರ್ತಾರೋ, ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಗೆ ಬೇಕಾಗಿರುವಂತಹ ಕೋಲ್ಡ್ ಸ್ಟೋರೇಜ್ ಆಗಿರಬಹುದು, ಗೋಡೌನ್ ಗಳು ಆಗಿರಬಹುದು, ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು, ಮಾರ್ಕೆಟಿಂಗ್ ಗೆ ಬೇಕಾಗಿರುವಂತಹ ಮೂಲಸೌಕರ್ಯಗಳು ಆಗಿರಬಹುದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯಾರು ಸೃಷ್ಟಿಸ್ತಾ ಇರ್ತಾರೋ, ಯಾರು ಸೃಷ್ಟಿಸಲಿಕ್ಕೆ ಸಾಧ್ಯ? ಒಂದು ಫಾರ್ಮರ್ಸ್ ತಾವೇ ಸೃಷ್ಟಿಸ್ತಾ ಇರಬಹುದು, ಆದ್ದರಿಂದ ಫಾರ್ಮರ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಇಲ್ಲವೋ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳು FPOs ಗಳು ಅವುಗಳು ಸೃಷ್ಟಿಸ್ತಾ ಇರಬಹುದು, ಆದ್ದರಿಂದ FPOs ಗಳನ್ನ ಟಾರ್ಗೆಟ್ ಮಾಡುತ್ತೆ. ಇಲ್ಲವೋ ಕೋಆಪರೇಟಿವ್ ಸೊಸೈಟೀಸ್ ಗಳು ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸೃಷ್ಟಿಸ್ತಾ ಇರಬಹುದು, ಆದ್ದರಿಂದ ಕೋಆಪರೇಟಿವ್ ಸೊಸೈಟೀಸ್ ಗಳನ್ನ ಟಾರ್ಗೆಟ್ ಮಾಡುತ್ತೆ. ಒಟ್ಟಾರೆಯಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಯಾರು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸೃಷ್ಟಿಸ್ತಾ ಇರ್ತಾರೋ ಅವರಿಗೆ ಸಹಾಯವನ್ನ ಮಾಡೋದು, ಯಾವ ರೀತಿಯ ಸಹಾಯ, ಸಾಲ ಸೌಲಭ್ಯಗಳನ್ನು ಕೊಡುವುದರ ಮುಖಾಂತರವಾಗಿ ಸಹಾಯವನ್ನ ಮಾಡೋದು, ಸಾಲ ಸೌಲಭ್ಯಗಳನ್ನು ಮೊದಲಿಗೆ ಒದಗಿಸೋದು, ಆ ಸಾಲದ ಮೇಲೆ ಇರುವಂತಹ ಬಡ್ಡಿ ಏನಿದೆ ಆ ಬಡ್ಡಿಯ ಒಂದು ಭಾಗವನ್ನ ಗವರ್ನಮೆಂಟ್ ತಾನು ಈ ಬರ್ಡನ್ ಅನ್ನು ತೆಗೆದುಕೊಳ್ಳೋದು, ಅಂದ್ರೆ ಬಡ್ಡಿಯ ಒಂದಷ್ಟು ಭಾಗವನ್ನ ಗವರ್ನಮೆಂಟ್ ಪೇ ಮಾಡುತ್ತೆ. ಇದನ್ನೇ ನಾವು ಇಂಟ್ರೆಸ್ಟ್ ಸಬ್ಮೆನ್ಷನ್ ಅಂತ ಕರಿತೀವಿ. ಸೊ ಈ ಫಂಡಿನ ಅಡಿಯಲ್ಲಿ ಒಂದು ಬಡ್ಡಿಯ ಮೇಲೆ ಸಹಾಯವನ್ನ ಮಾಡಲಾಗುತ್ತೆ, ಎರಡನೇದು ಸುಲಭವಾಗಿ ಸಾಲ ದೊರಕುವ ರೀತಿಯಲ್ಲಿ ಮಾಡಲಾಗುತ್ತೆ, ಮೂರನೇದು ಈ ಸಾಲ ಮರುಪಾವತಿ ಆಗಲಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಗಳು ರೈತರಿಗೆ ಸಾಲವನ್ನೇನೋ ಕೊಟ್ಟಿದ್ದಾವೆ ಆದರೆ ಈ ಸಾಲ ಮರುಪಾವತಿ ಆಗಿಲ್ಲ ಅಂತಂದ್ರೆ ಬ್ಯಾಂಕ್ಗಳಿಗೆ ರಿಸ್ಕ್ ಇದೆ, ಆದ್ದರಿಂದ ಈ ರಿಸ್ಕ್ ಅನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಒಂದನ್ನು ಕೂಡ ತರುತ್ತೆ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಅಂದ್ರೆ ಕ್ರೆಡಿಟ್ ಗ್ಯಾರಂಟಿಯ ವಿಷಯವಾಗಿ ಕೂಡ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸಹಾಯ ಮಾಡುತ್ತೆ. ಇಲ್ಲಿ ಕ್ರೆಡಿಟ್ ಗ್ಯಾರಂಟಿ ಅಂತಂದ್ರೆ ಒಂದು ಬ್ಯಾಂಕ್ ಈಗ ಸಾಲವನ್ನ ಕೊಟ್ಟಿದೆ ಅಂತಂದ್ರೆ ಅಲ್ಲಿ ಫಾರ್ಮರ್ ಇರಬಹುದು ಅಥವಾ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ MSMEಗಳು ಇರಬಹುದು, ಇವರು ಈ ಸಾಲವನ್ನ ಮರುಪಾವತಿ ಮಾಡದೆಯೇ ಇರಬಹುದು. ಅಂತ ಸಂದರ್ಭದಲ್ಲಿ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಏನ್ ಮಾಡುತ್ತೆ ಅಂತಂದ್ರೆ ಈ ಸಾಲವನ್ನ ತಾನು ಖರೀದಿ ಮಾಡುತ್ತೆ ಅಥವಾ ಈ ಸಾಲಕ್ಕೆ ಬೇಕಾಗಿರುವಂತಹ ಫಿನಾನ್ಸಿಂಗ್ ಏನಿದೆ ಅದನ್ನ ಈ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಮಾಡುತ್ತೆ. ಈ ರೀತಿಯಾದಂತಹ ಕೆಲಸವನ್ನ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ನ ವಿಷಯವಾಗಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಮಾಡುತ್ತೆ. ಇದು ಸಿಂಪಲ್ ಟರ್ಮ್ಸ್ ಅಲ್ಲಿ ಈ ಫಂಡಿನ ಬಗ್ಗೆ. ಈಗ ಪ್ರಿಲಿಮ್ ಸ್ಪೆಸಿಫಿಕ್ ಆಗಿ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್, ಇದು ಪ್ಯಾನ್ ಇಂಡಿಯಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಎರಡನೇ ಪಾಯಿಂಟ್, ಈ ಫಂಡಿನ ಉದ್ದೇಶ ಏನು ಅಂತಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ನ ವಿಷಯವಾಗಿ ಮೀಡಿಯಂ ಟರ್ಮ್ ಸಾಲಗಳನ್ನ ಲಾಂಗ್ ಟರ್ಮ್ ಸಾಲಗಳನ್ನ ಸುಲಭವಾಗಿ ದೊರಕುವ ರೀತಿಯಲ್ಲಿ ಮಾಡೋದು. ಯಾವ ಇನ್ಫ್ರಾಸ್ಟ್ರಕ್ಚರ್ ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್, ಕೋಲ್ಡ್ ಸ್ಟೋರೇಜ್ ಆಗಿರಬಹುದು, ಗೋಡೌನ್ಗಳು ಆಗಿರಬಹುದು, ಇಂಥ ಮೂಲ ಸೌಕರ್ಯಗಳನ್ನ ಸೃಷ್ಟಿಸ್ತಾ ಇರ್ತಾರಲ್ಲ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಈ ಫಂಡ್ ಅಲ್ಲಿ. ನಂತರ ಮೂರನೇ ಪಾಯಿಂಟ್, ಈ ಫಂಡಿನ ಡ್ಯುರೇಷನ್ ಬಂದು 10 ವರ್ಷಗಳು, 2020ರಿಂದ 2029ರವರೆಗೂ. ಎಷ್ಟರ ಮಟ್ಟಿಗೆ ಈ ಫಂಡ್ ಇನ್ವೆಸ್ಟ್ ಮಾಡ್ತಾ ಇದೆ ಅಂತಂದ್ರೆ ಅರೌಂಡ್ 1 ಲಾಕ್ ಕ್ರೋರ್ ರುಪೀಸ್ ಅಷ್ಟು. ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡುತ್ತೆ? ಬ್ಯಾಂಕ್ಗಳ ಮುಖಾಂತರವಾಗಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳ ಮುಖಾಂತರವಾಗಿ ಸಾಲ ಸೌಲಭ್ಯಗಳನ್ನ ಜಾಸ್ತಿ ಮಾಡಿಸ್ಲಿಕ್ಕೋಸ್ಕರ ಈ ಫಂಡ್ ಪ್ರಯತ್ನವನ್ನ ಮಾಡುತ್ತೆ. ಸಾಲ ಸೌಲಭ್ಯಗಳು ಯಾರಿಗೆ? ಒಂದು ಸ್ಟಾರ್ಟ್ಅಪ್ಸ್ ಗಳು ಆಗಿರಬಹುದು, ರೈತರೇ ಆಗಿರಬಹುದು, ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಗಳು ಆಗಿರಬಹುದು, ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳು, SHGಗಳು ಆಗಿರಬಹುದು, ಇವೆಲ್ಲವುಗಳಿಗೆ ಸಾಲ ಸೌಲಭ್ಯಗಳನ್ನು ಸುಲಭವಾಗಿ ಕೊಡಿಸುತ್ತೆ ಈ ಫಂಡ್ ಬ್ಯಾಂಕ್ಗಳ ಮುಖಾಂತರವಾಗಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳ ಮುಖಾಂತರವಾಗಿ. ಅದಕ್ಕೆ ಈ ಫಂಡ್ ಹೇಗೆ ಸಹಾಯ ಮಾಡುತ್ತೆ? ಒಂದು ಪಾರ್ಟ್ ಈ ಫಂಡ್ ಅಲ್ಲಿ ಇರೋದು ಅಂತಂದ್ರೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಅಂದ್ರೆ ಈ ಸಾಲಗಳನ್ನ ಬ್ಯಾಂಕ್ಗಳೇನೋ ಕೊಡ್ತವೆ, ಆದರೆ ಈ ಸಾಲಗಳ ಮೇಲಿರುವಂತ ಬಡ್ಡಿ ಏನಿದೆ ಆ ಬಡ್ಡಿಯ ಒಂದಷ್ಟು ಭಾಗವನ್ನ ಸರ್ಕಾರ ಪೇ ಮಾಡುತ್ತೆ. ಈಗ ಈ ಸ್ಪೆಸಿಫಿಕ್ ಫಂಡಿನ ಅಡಿಯಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರ ಪೇ ಮಾಡುತ್ತೆ ಅಂತಂದ್ರೆ 3% ಪರ್ ಆನಮ್ ಅಪ್ ಟು 2 ಕ್ರೋರ್ ರುಪೀಸ್, ಅಂದ್ರೆ ಅಪ್ಪರ್ ಲಿಮಿಟ್ ಇದೆ, ಅಪ್ ಟು 2 ಕ್ರೋರ್ ರುಪೀಸ್ ವರ್ಗೂ ಮಾತ್ರನೇ 3% ಪರ್ ಆನಮ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಅನ್ನ ಸರ್ಕಾರ ಒದಗಿಸುತ್ತೆ. ಅದರಲ್ಲೂ ಈ ಫೆಸಿಲಿಟಿ ಮ್ಯಾಕ್ಸಿಮಮ್ 7 ಇಯರ್ಸ್ ವರ್ಗೂ ಮಾತ್ರನೇ ಅವೈಲಬಲ್ ಇರುತ್ತೆ. ನಂತರ ಕ್ರೆಡಿಟ್ ಗ್ಯಾರಂಟಿ, ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಈ ಸಾಲಗಳು ಮರುಪಾವತಿ ಆಗಲಿಲ್ಲ ಅಂತಂದ್ರೆ ಬ್ಯಾಂಕ್ಗಳ ಮೇಲೆ ರಿಸ್ಕ್ ಜಾಸ್ತಿ ಆಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ. ಇದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಕ್ರೆಡಿಟ್ ಗ್ಯಾರಂಟಿಯನ್ನ ಕೂಡ ಈ ಒಂದು ಫಂಡ್ ಕೊಡುತ್ತೆ. ಅದಕ್ಕೋಸ್ಕರ ಈಗಾಗಲೇ ನಮ್ಮಲ್ಲಿರುವಂತಹ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಸ್ಕೀಮ್ ಏನಿದೆ ಇದನ್ನ ಬಳಕೆ ಮಾಡಿಕೊಳ್ಳುತ್ತೆ. ಲೋನ್ಸ್ ಅಪ್ ಟು 2 ಕ್ರೋರ್ ರುಪೀಸ್ ಏನಿದೆ ಅವುಗಳನ್ನ
ಬೆಳೆಗಳನ್ನ ಮಾತ್ರನೇ ಕವರ್ ಮಾಡಲಾಗುತ್ತೆ ಈ ಒಂದು ಕ್ರೆಡಿಟ್ ಗ್ಯಾರಂಟಿಯ ಅಡಿಯಲ್ಲಿ. ನಂತರ ಅದೇ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳು ಆದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ನ ಅಡಿಯಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ತಂದಿರುವಂತಹ ಎಫ್ಪಿಒ ಪ್ರಮೋಷನ್ ಸ್ಕೀಮ್ ಏನಿದೆ ಇದರ ಅಡಿಯಲ್ಲಿ ಕ್ರೆಡಿಟ್ ಗ್ಯಾರಂಟಿಯನ್ನ ಒದಗಿಸಲಾಗುತ್ತೆ. ನಂತರ ಕೊನೆಯ ಪಾಯಿಂಟ್ ಅಂತಂದ್ರೆ ಈ ಎಂಟೈರ್ ಫಂಡ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಮತ್ತು ಮಾನಿಟರ್ ಮಾಡ್ಲಿಕ್ಕೋಸ್ಕರ ಒಂದು ಆನ್ಲೈನ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಅನ್ನ ಕೂಡ ತಗೊಂಡು ಬರ್ತಾ ಇದೀವಿ, MIS ಪ್ಲಾಟ್ಫಾರ್ಮ್ ಅನ್ನ. ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟೀಸ್ ಗಳು, ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಮಾನಿಟರಿಂಗ್ ಕಮಿಟೀಸ್ ಗಳನ್ನ ಕೂಡ ತಗೊಂಡು ಬರ್ತಾ ಇದೀವಿ. ಫೀಡ್ಬ್ಯಾಕ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಫಂಡ್ ಅನ್ನ ರಿಯಲ್ ಟೈಮ್ ಮಾನಿಟರ್ ಮಾಡ್ಲಿಕ್ಕೋಸ್ಕರ. ಇಷ್ಟು ನಮಗೆ ಓವರಾಲ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿನ ಬಗ್ಗೆ ಬೇಸಿಕ್ ಪಾಯಿಂಟ್ಸ್ ಗಳು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಇದೇ ವಾರ ನಮ್ಮ ಹೊಲಗಳಲ್ಲಿ ಕಂಡು ಬರುವಂತ ಒಂದು ಪೆಸ್ಟ್ ಊಲಿ ವೈಟ್ ಫ್ಲೈ ಅನ್ನುವಂತ ಈ ಪೆಸ್ಟ್ ಸುದ್ದಿಯಲ್ಲಿತ್ತು. ಇದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದು ಒಂದು ಇನ್ವೇಸಿವ್ ಎಕ್ಸಾಟಿಕ್ ಪೆಸ್ಟ್ ಆಗಿದೆ. ಎಕ್ಸಾಟಿಕ್ ಅಂತಂದ್ರೆ ನಮ್ಮ ಪ್ರದೇಶದ್ದು ಅಲ್ಲ, ಬೇರೆ ಪ್ರದೇಶದಿಂದ ಬಂದಿರುವಂತ ಪೆಸ್ಟ್. ಫಾರ್ ಎಕ್ಸಾಂಪಲ್, ಈ ಓಲಿ ವೈಟ್ ಫ್ಲೈ ಇರೋದು ಕೆರಿಬಿಯನ್ ಒರಿಜಿನ್ ನ ಹೊಂದಿದೆ, ಅಂದ್ರೆ ಕೆರಿಬಿಯನ್ ಐಲ್ಯಾಂಡ್ಸ್ ಇಂದ ಇಂಡಿಯಾಕ್ಕೆ ಬಂದಿರುವಂತ ಒಂದು ಪೆಸ್ಟ್ ಇದಾಗಿದೆ. ಇದು ಇನ್ವೇಸಿವ್ ಆಗಿದೆ ಯಾಕೆಂತಂದ್ರೆ ನಮ್ಮ ಪ್ರದೇಶದಲ್ಲಿರುವಂತಹ ಜೀವ ವೈವಿಧ್ಯಮಯತೆ ಏನಿದೆ, ಬಯೋಡೈವರ್ಸಿಟಿ ಏನಿದೆ, ಇದರ ಮೇಲೆ ಆಕ್ರಮಣ ಮಾಡುವಂತ ಜೀವಿ ಇದಾಗಿದೆ. ಆದ್ದರಿಂದ ಊಲಿ ವೈಟ್ ಫ್ಲೈ ಅನ್ನೋದು ಇನ್ವೇಸಿವ್ ಎಕ್ಸಾಟಿಕ್ ಪೆಸ್ಟ್ ಆಗಿದೆ. ಇದರ ಮೂಲವನ್ನು ನಾವು ನೋಡಿದರೆ ಕೆರಿಬಿಯನ್ ಒರಿಜಿನ್ ಅನ್ನ ಇದು ಹೊಂದಿದೆ. ಜೊತೆಗೆ ಇದು ಪಾಲಿಪೇಗಸ್ ಆಗಿದೆ ಅಂತ ಆರ್ಟಿಕಲ್ ಹೇಳ್ತಾ ಇದೆ. ಪಾಲಿಪೇಗಸ್ ಅಂತಂದ್ರೆ ಯಾವ ಜೀವಿ ಹಲವಾರು ರೀತಿಯ ಆಹಾರವನ್ನ ಕನ್ಸ್ಯೂಮ್ ಮಾಡುತ್ತೋ ಅದನ್ನು ನಾವು ಪಾಲಿಪೇಗಸ್ ಅಂತ ಕರಿತೀವಿ. ಈಗ ಈ ಊಲಿ ವೈಟ್ ಫ್ಲೈ ಅನ್ನುವಂತ ಪೆಸ್ಟ್ ಪಾಲಿಪೇಗಸ್ ಆಗಿದೆ. ಆದ್ದರಿಂದ ನಮ್ಮ ಹೊಲದಲ್ಲಿ ಬೆಳೆಯುವಂತಹ ಹಲವಾರು ರೀತಿಯ ಬೆಳೆಗಳ ಮೇಲೆ ಈ ಪೆಸ್ಟ್ ಆಕ್ರಮಣವನ್ನ ಮಾಡುತ್ತೆ. ಇದನ್ನು ನಾವು 2019ರಲ್ಲೇ ನೋಟಿಸ್ ಮಾಡ್ತೀವಿ. ಕೇರಳದ ಕೋಜಿಕೋಡೆ ಡಿಸ್ಟಿಕ್ ಅಲ್ಲಿ, ಕರ್ನಾಟಕದಲ್ಲಿ ಮಂಡ್ಯ, ರಾಮನಗರ, ಬೆಂಗಳೂರು ರೂರಲ್ ಎಲ್ಲ ಡಿಸ್ಟಿಕ್ ಗಳಲ್ಲಿ ಕಾಣ್ತೀವಿ, ಮತ್ತು ತಮಿಳುನಾಡಿನ ಕೊಯಂಬತ್ತೂರ್ ಎಲ್ಲ ಡಿಸ್ಟಿಕ್ ಗಳಲ್ಲಿ ಗೋವಾ ಪ್ಲಾಂಟೇಷನ್, ಸೀಬೆ ಹಣ್ಣಿನ ಪ್ಲಾಂಟೇಷನ್ ನಾವು ಈ ಪೆಸ್ಟ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಈಗ ಈ ಪೆಸ್ಟಿನ ಬಗ್ಗೆ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈ ಪೆಸ್ಟ್ ಅನ್ನ ತಿಂದು ಜೀವಿಸುವಂತ ಎರಡು ಟೈಪ್ ಆಫ್ ಲೇಡಿ ಬರ್ಡ್ ಬೀಟಲ್ಸ್ ಗಳನ್ನ ಕಂಡುಹಿಡಿದೀವಿ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಅಂದ್ರೆ ಈಗ ಈ ಪೆಸ್ಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಮಗೆ ಒಂದು ಬಯೋಲಾಜಿಕಲ್ ವೆಪನ್ ಅಥವಾ ಬಯೋಲಾಜಿಕಲ್ ಕಂಟ್ರೋಲ್ ಸಿಕ್ಕ ಹಾಗೆ ಆಯ್ತು. ಇಲ್ಲಿ ಬಯೋಲಾಜಿಕಲ್ ವೆಪನ್ ಅಂತಂದ್ರೆ ಒಂದು ಪೆಸ್ಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಇನ್ನೊಂದು ಬಯೋಲಾಜಿಕಲ್ ಏಜೆಂಟ್ ಅನ್ನ ಬಳಕೆ ಮಾಡ್ಕೊಳ್ಳೋದು. ಈ ಬಯೋಲಾಜಿಕಲ್ ಏಜೆಂಟ್ ಒಂದು ಪಕ್ಷಿ ಆಗಿರಬಹುದು, ಬೀಟಲ್ ಆಗಿರಬಹುದು, ಏನಾದರೂ ಆಗಿರಬಹುದು, ಇನ್ನೊಂದು ಜೀವಿಯನ್ನ ಬಳಕೆ ಮಾಡಿಕೊಂಡು ಒಂದು ಜೀವಿಯನ್ನ ತೆಗೆದು ಹಾಕೋದು, ಅದನ್ನು ನಾವು ಬಯೋಲಾಜಿಕಲ್ ವೆಪನ್ ಅಥವಾ ಬಯೋಲಾಜಿಕಲ್ ಕಂಟ್ರೋಲ್ ಅಂತ ಕರಿತೀವಿ ಪೆಸ್ಟ್ ಗಳ ವಿಷಯವಾಗಿ. ಈಗ ಈ ಊಲಿ ವೈಟ್ ಫ್ಲೈ ಅನ್ನ ತೆಗೆದು ಹಾಕ್ಲಿಕ್ಕೆ ಲೇಡಿ ಬರ್ಡ್ ಬೀಟಲ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಬಹುದು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ಇಂದ ಸಿಗುವಂತ ಪಾಯಿಂಟ್ಸ್. ನಂತರ ಇದೇ ವಾರ ಹೋಪ್ ಮಾರ್ಸ್ ಮಿಷನ್ ಮಂಗಳನ ಕಡೆಗೆ ತನ್ನ ಪ್ರಯಾಣವನ್ನ ಶುರು ಮಾಡಿತು. ಹೋಪ್ ಮಿಷನ್ ಅನ್ನ ಅಲ್ ಅಮಲ್ ಮಿಷನ್ ಅಂತ ಕೂಡ ಕರೀತಾರೆ. ಈ ಮಿಷನ್ UAE ದೇಶಕ್ಕೆ ಬಿಲಾಂಗ್ ಆಗಿರುವಂತ ಮಿಷನ್ ಆಗಿದೆ. ಮಂಗಳನ ವಾತಾವರಣವನ್ನ ಸ್ಟಡಿ ಮಾಡ್ಲಿಕ್ಕೋಸ್ಕರ ಲಾಂಚ್ ಮಾಡಿರುವಂತ ಮಿಷನ್ ಹೋಪ್ ಮಾರ್ಸ್ ಮಿಷನ್. ಇದರ ಸ್ಪೆಷಾಲಿಟಿ ಅಂತಂದ್ರೆ UAEಯ ಮೊಟ್ಟ ಮೊದಲನೇ ಇಂಟರ್ ಪ್ಲಾನೆಟರಿ ಮಿಷನ್ ಇದಾಗಿದೆ. ಅಂದ್ರೆ ಗ್ರಹಗಳನ್ನ ತಲುಪುವಂತ ಮೊಟ್ಟ ಮೊದಲನೆಯ ಮಿಷನ್ UAE ದೇಶದ್ದು ಈ ಮಿಷನ್ ಆಗಿದೆ. ಇನ್ಫ್ಯಾಕ್ಟ್ ಇದು ಎಂಟೈರ್ ಅರಬ್ ವರ್ಲ್ಡ್ ಮತ್ತು ಎಂಟೈರ್ ಮುಸ್ಲಿಂ ಕಂಟ್ರೀಸ್ ಗಳು ಅಂತ ಏನಿದಾವೆ ಎಲ್ಲ ದೇಶಗಳಲ್ಲೇ ಮೊಟ್ಟ ಮೊದಲನೆಯ ಪ್ರಯತ್ನ ಈ ಅಲ್ ಅಮಲ್ ಆಗಿದೆ. ಆದ್ದರಿಂದನೇ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಮಿಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇ ಪಾಯಿಂಟ್, ಹೋಪ್ ಮಾರ್ಸ್ ಮಿಷನ್ ಅಥವಾ ಅಲ್ ಅಮಲ್ ಮಿಷನ್ ಅನ್ನೋದು UAE ದೇಶದ ಅಥವಾ ಎಂಟೈರ್ ಅರಬ್ ವರ್ಲ್ಡಿನ ಅಥವಾ ಎಂಟೈರ್ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಗಳು ಅಂತ ಏನಿದಾವೆ ಈ ದೇಶಗಳ ಮೊಟ್ಟ ಮೊದಲನೆಯ ಇಂಟರ್ ಪ್ಲಾನೆಟರಿ ಮಿಷನ್ ಆಗಿದೆ. ನಂತರ ಎರಡನೇ ಪಾಯಿಂಟ್, ಈ ಮಿಷನ್ ನ ಅಡಿಯಲ್ಲಿ ಒಂದು ಆರ್ಬಿಟರ್ ಅನ್ನ ಕಳಿಸ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಮಂಗಳನ ಅಟ್ಮಾಸ್ಫಿಯರ್ ಅನ್ನ ಸ್ಟಡಿ ಮಾಡ್ಲಿಕ್ಕೋಸ್ಕರ. ಮಂಗಳ ಗ್ರಹ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಭೂಮಿಯ ರೀತಿಯಲ್ಲೇ ವಾರ್ಮ್ ಇತ್ತು ಮತ್ತು ದ್ರವರೂಪದ ನೀರನ್ನ ಹೊಂದಿತ್ತು. ಇಂಥ ಒಂದು ಗ್ರಹ ಇವತ್ತು ಕೋಲ್ಡ್, ರಾಕಿ ಮತ್ತು ಡ್ರೈ ಪ್ಲಾನೆಟ್ ಆಗಿ ಹೇಗೆ ಕನ್ವರ್ಟ್ ಆಯ್ತು, ಯಾಕೆ ಕನ್ವರ್ಟ್ ಆಯ್ತು, ಇದನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರನೇ ಈ ಹೋಪ್ ಮಾರ್ಸ್ ಮಿಷನ್ ಅನ್ನ ಲಾಂಚ್ ಮಾಡಿರೋದು. ಸೊ ಈ ಮಿಷನ್ ಯಾವ ದೇಶಕ್ಕೆ ಬಿಲಾಂಗ್ ಆಗಿದೆ ಮತ್ತು ಯಾತಕ್ಕೋಸ್ಕರ ಈ ಮಿಷನ್ ಅನ್ನ ಲಾಂಚ್ ಮಾಡಲಾಗಿದೆ, ಎರಡು ಆಸ್ಪೆಕ್ಟ್ ಗಳು ನಮಗೆ ಕ್ಲಿಯರ್ ಆದವು. ಮೂರನೇ ಆಸ್ಪೆಕ್ಟ್ ಅಂತಂದ್ರೆ, ಈ ಮಿಷನ್ ಅನ್ನ ಲಾಂಚ್ ಮಾಡಿರೋದು ಜಪಾನ್ ನ ಸಹಾಯದಿಂದ. ಅಂದ್ರೆ ಜಪಾನ್ ತನ್ನ ರಾಕೆಟ್ ಅನ್ನ ಬಳಕೆ ಮಾಡಿದೆ ಈ ಮಿಷನ್ ಅನ್ನ ಲಾಂಚ್ ಮಾಡ್ಲಿಕ್ಕೋಸ್ಕರ. ನಂತರ ನಾಲ್ಕನೇ ಪಾಯಿಂಟ್, ಇಲ್ಲಿಯವರೆಗೂ ಮಂಗಳ ಗ್ರಹನನ್ನ ಯಾವ ಯಾವ ದೇಶಗಳು ರೀಚ್ ಆಗಿದವೆ. ಮೊದಲಿಗೆ USA, ಎರಡನೇದಾಗಿ ರಷ್ಯಾ, ಮೂರನೇದಾಗಿ ಯುರೋಪಿಯನ್ ಯೂನಿಯನ್, ನಾಲ್ಕನೇದಾಗಿ ಇಂಡಿಯಾ. ಈ ನಾಲ್ಕು ದೇಶಗಳ ಸ್ಪೇಸ್ ಏಜೆನ್ಸಿಗಳು ಇಲ್ಲಿಯವರೆಗೂ ಮಂಗಳ ಗ್ರಹವನ್ನ ರೀಚ್ ಆಗಿರೋದು. ಅದರಲ್ಲೂ ಇಂಡಿಯಾದ ಬಗ್ಗೆ ಮಾತಾಡೋದಾದ್ರೆ, ಇಂಡಿಯಾ ಏಷ್ಯಾದ ಮೊಟ್ಟ ಮೊದಲನೆಯ ದೇಶ ಆಗುತ್ತೆ ಮಂಗಳನನ್ನ ರೀಚ್ ಮಾಡೋದು. ಜೊತೆಗೆ ಮಂಗಳನನ್ನ ಮೊದಲನೇ ಅಟೆಂಪ್ಟ್ ಅಲ್ಲೇ ರೀಚ್ ಆದಂತ ಮೊಟ್ಟ ಮೊದಲನೆಯ ದೇಶ ಇಂಡಿಯಾ ಆಗಿದೆ.
ಇಂಡಿಯಾದ ಈ ಮಿಷನ್ ನ ಹೆಸರು ಮಾಮ್ ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ಮಂಗಳಯಾನ. ಇಂಡಿಯಾ ಅಂದ್ರೆ ಇಸ್ರೋ ಕೂಡ ಸಾಕಷ್ಟು ಸಹಾಯ ಮಾಡಿದೆ ಯುಎಇಗೆ ತನ್ನ ಅಲ್ ಅಮಲ್ ಮಿಷನ್ ಅಲ್ಲಿ. ನಂತರ ಚೈನಾ ಕೂಡ ಟ್ರೈ ಮಾಡ್ತಾ ಇದೆ ಮಂಗಳನ ರೀಚ್ ಮಾಡ್ಲಿಕ್ಕೆ ತಿಯಾನ್ವೆನ್ ಒನ್ ಅನ್ನುವಂತ ಮಿಷನ್ ನ ಮುಖಾಂತರವಾಗಿ. ಈಗಾಗಲೇ ಚೈನಾ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಆದರೆ ಸಕ್ಸಸ್ಫುಲ್ ಆಗಿಲ್ಲ. ಈಗ ನೆಕ್ಸ್ಟ್ ಟ್ರೈ ಮಾಡ್ತಾ ಇದೆ ಚೈನಾ. ಈಗ ನೆಕ್ಸ್ಟ್ ನಾವು ನೋಡಬೇಕು ಚೈನಾ ಮೊದಲಿಗೆ ಮಂಗಳನ ರೀಚ್ ಆಗುತ್ತೋ ಅಥವಾ ಯುಎಇ ರೀಚ್ ಆಗುತ್ತೋ ಅಂತ. ಇಲ್ಲಿಯವರೆಗೂ ನಾಲ್ಕು ಸ್ಪೇಸ್ ಏಜೆನ್ಸಿಗಳು ರೀಚ್ ಆಗಿದವೆ. ಐದನೇ ಸ್ಪೇಸ್ ಏಜೆನ್ಸಿ ಯಾವುದಾಗುತ್ತೆ ಅಂತ ನಾವು ಕಾದು ನೋಡಬೇಕು. ಇನ್ನು ಹಲವಾರು ತಿಂಗಳು ಕಾಯಬೇಕು ಈ ಮಿಷನ್ ಮಂಗಳನ ರೀಚ್ ಆಗುತ್ತೋ ಇಲ್ವೋ ಅಂತ ನಾವು ನೋಡ್ಲಿಕ್ಕೆ. ಯಾಕೆಂತಂದ್ರೆ ಮೊದಲಿಗೆ ಈ ಮಿಷನ್ ಭೂಮಿಯನ್ನ ಸುತ್ತುತ್ತಾ ಇರುತ್ತೆ. ಭೂಮಿಯನ್ನ ಸುತ್ತುತ್ತಾ ಸುತ್ತುತ್ತಾ ತನಗೆ ಬೇಕಾಗಿರುವಂತ ಆಕ್ಸಲರೇಷನ್ ಪಡ್ಕೊಂಡು ಮಂಗಳನ ಕಡೆಗೆ ತನ್ನ ಪ್ರಯಾಣವನ್ನ ಶುರು ಮಾಡುತ್ತೆ. ಆದ್ದರಿಂದ ಇನ್ನು ಹಲವಾರು ತಿಂಗಳುಗಳು ನಾವು ಕಾಯಬೇಕು. ಆ ನಡುವೆ ಚೈನಾ ಏನಾದರೂ ಸಕ್ಸಸ್ಫುಲ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇಷ್ಟು ನಮಗೆ ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಅದೇ ರೀತಿಯಾಗಿ ಈ ವಾರ ನಮಗೆ ಸೋಲಾರ್ ಆರ್ಬಿಟರ್ ಮಿಷನ್ ಕೂಡ ಸುದ್ದಿಯಲ್ಲಿತ್ತು. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ ಈ ಆರ್ಬಿಟರ್ ಅನ್ನು ನಾವು ಲಾಂಚ್ ಮಾಡಿದ ನಂತರ ಮೊಟ್ಟ ಮೊದಲನೆಯ ಚಿತ್ರವನ್ನ ಸೂರ್ಯನ ಮೊಟ್ಟ ಮೊದಲನೆಯ ಚಿತ್ರವನ್ನ ಭೂಮಿಗೆ ಕಳಿಸಿದೆ. ಅದರ ಹಿನ್ನೆಲೆಯಲ್ಲಿ ಈ ಸೋಲಾರ್ ಆರ್ಬಿಟರ್ ಸುದ್ದಿಯಲ್ಲಿತ್ತು. ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಪಾಯಿಂಟ್ಸ್ ಗಳನ್ನ ಈ ಸೋಲಾರ್ ಆರ್ಬಿಟರ್ ನ ಬಗ್ಗೆ ಒಂದೊಂದಾಗಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಪಾಯಿಂಟ್, ಈ ಸೋಲಾರ್ ಆರ್ಬಿಟರ್ ಅನ್ನ ಲಾಂಚ್ ಮಾಡಿರೋದು ಯಾರು ಅಂತಂದ್ರೆ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂದ್ರೆ ಯುಎಸ್ಎ ಮತ್ತು ಯುರೋಪಿಯನ್ ಯೂನಿಯನ್ ಕೈಜೋಡಿಸಿ ಲಾಂಚ್ ಮಾಡಿರುವಂತಹ ಮಿಷನ್ ಸೋಲಾರ್ ಆರ್ಬಿಟರ್ ಮಿಷನ್. ಇದರ ಉದ್ದೇಶ ಏನು? ಸೂರ್ಯನನ್ನ ಅಧ್ಯಯನ ಮಾಡೋದು. ಅದರಲ್ಲೂ ಇದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಸೂರ್ಯನನ್ನ ಅತಿ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇರುವಂತಹ ಮೊಟ್ಟ ಮೊದಲನೆಯ ಮಿಷನ್ ಇದಾಗಿದೆ. ಇಲ್ಲಿಯವರೆಗೂ ಕಳಿಸಿರುವಂತಹ ಮಿಷನ್ಸ್ ಗಳಲ್ಲಿ ಅತಿ ಹತ್ತಿರದಿಂದ ಸೂರ್ಯನ ಅಧ್ಯಯನ ಮಾಡ್ತಾ ಇರುವಂತಹ ಮಿಷನ್ ಈ ಸೋಲಾರ್ ಆರ್ಬಿಟರ್ ಮಿಷನ್ ಆಗಿದೆ. ಈಗ ಈ ಮಿಷನ್ ಕಳಿಸಿರುವಂತಹ ಮೊಟ್ಟ ಮೊದಲನೆಯ ಚಿತ್ರ ಏನಿದೆ ಇದಕ್ಕೆ ಕ್ಯಾಂಪ್ ಫೈರ್ ಅನ್ನುವಂತ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಸೂರ್ಯನ ಸೋಲಾರ್ ಫ್ಲೇರ್ಸ್ ಗಳ ಚಿತ್ರವನ್ನ ಈ ಒಂದು ಮಿಷನ್ ಕಳಿಸಿದೆ. ಈ ಸೋಲಾರ್ ಫ್ಲೇರ್ಸ್ ಗಳು ಕ್ಯಾಂಪ್ ಫೈರ್ ಗಳ ರೂಪದಲ್ಲಿ ಕಾಣ್ತಾ ಇದಾವೆ. ಅದರಿಂದ ಕ್ಯಾಂಪ್ ಫೈರ್ ಅನ್ನುವಂತ ಹೆಸರನ್ನ ಕೊಟ್ಟಿದ್ದಾರೆ. ಇಷ್ಟ ನಮಗೆ ಓವರ್ಆಲ್ ಸೋಲಾರ್ ಆರ್ಬಿಟರ್ ನ ಬಗ್ಗೆ ಬೇಕಾಗಿರುವಂತಹ ಬೇಸಿಕ್ ಡೀಟೇಲ್ಸ್. ಮತ್ತು ಇಂಡಿಯಾದ ಕಡೆಯಿಂದನು ಕೂಡ ಸೂರ್ಯನ ಅಧ್ಯಯನ ಮಾಡಲಿಕ್ಕೆ ಎಫರ್ಟ್ಸ್ ಗಳು ನಡೀತಾ ಇದಾವೆ. ನಮ್ಮ ಮಿಷನ್ ನ ಹೆಸರು ಆದಿತ್ಯ ಮಿಷನ್ ಅಂತ. ಆದಿತ್ಯ ಮಿಷನ್ ನ ಇನ್ನೂ ನಾವು ಲಾಂಚ್ ಮಾಡಿಲ್ಲ. ಲಾಂಚ್ ಮಾಡಿದ್ದೆ ಆದ್ರೆ ಡೈರೆಕ್ಟ್ಲಿ ನಾವು ಪ್ರೀಲಿಮ್ಸ್ ಅಲ್ಲಿ ಒಂದು ಕ್ವೆಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಸದ್ಯಕ್ಕೆ ಸೋಲಾರ್ ಆರ್ಬಿಟರ್ ಮಿಷನ್ ನ ಬಗ್ಗೆ ಇಷ್ಟು ಬೇಸಿಕ್ ಪಾಯಿಂಟ್ಸ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ನಾವು ಸೆಕ್ಯೂರಿಟಿ ಇಶ್ಯೂಸ್ ಗೆ ಶಿಫ್ಟ್ ಆಗೋದ್ರೆ ಈ ಹಿಂದಿನ ಕರೆಂಟ್ ಅಫೇರ್ಸ್ ಗಳಲ್ಲಿ ಸ್ಟ್ರಾಂಡ್ ಹಾಗ್ ಅನ್ನುವಂತ ಒಂದು ಮಾಲ್ವೇರಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಫೋನ್ ಗಳಲ್ಲಿರುವಂತ ಆಂಡ್ರಾಯ್ಡ್ ಸಿಸ್ಟಮ್ ಅನ್ನ ಅಟ್ಯಾಕ್ ಮಾಡುತ್ತೆ ಅಂತ ಇದರ ಬಗ್ಗೆ ಅಧ್ಯಯನ ಮಾಡಿದ್ವಿ. ನಂತರ ಪೆಗಾಸಸ್ ಅನ್ನುವಂತ ಒಂದು ಸ್ಪೈವೇರಿನ ಬಗ್ಗೆ ಅಧ್ಯಯನ ಮಾಡಿದ್ವಿ. ವಾಟ್ಸ್ಆಪ್ ವ್ಯವಸ್ಥೆಯನ್ನ ಬಳಕೆ ಮಾಡಿಕೊಂಡು ನಮ್ಮ ಫೋನ್ ಗೆ ಅಟ್ಯಾಕ್ ಮಾಡಿ ನಮ್ಮ ಫೋನ್ ಅಲ್ಲಿರುವಂತ ಮಾಹಿತಿಯನ್ನ ಅಟ್ಯಾಕರ್ ಗೆ ಕಳಿಸುವಂತ ಒಂದು ಸ್ಪೈವೇರ್ ಅಂತ ಇದರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಮಾಲ್ವೇರ್ ಈಗ ಸದ್ಯಕ್ಕೆ ಸುದ್ದಿಯಲ್ಲಿದೆ, ಅದೇ ಬ್ಲ್ಯಾಕ್ ರಾಕ್. ಬ್ಲ್ಯಾಕ್ ರಾಕ್ ಅನ್ನೋದು ಒಂದು ಆಂಡ್ರಾಯ್ಡ್ ಮಾಲ್ವೇರ್ ಆಗಿದೆ. ಮಾಲ್ವೇರ್ ಅಂತಂದ್ರೆ ನಮ್ಮ ಫೋನ್ ಗಳಿಗೆ ಬರುವಂತ ಒಂದು ಮಾಲಿಷಿಯಸ್ ಸಾಫ್ಟ್ವೇರ್. ಅಂದ್ರೆ ಅದು ಒಂದು ಸಾಫ್ಟ್ವೇರ್, ಒಂದು ಕೋಡೆ, ಆದ್ರೆ ಅದು ಮಾಲಿಷಿಯಸ್ ಇಂಟೆನ್ಷನ್ ನ ಹೊಂದಿರುವಂತ ಒಂದು ಕೋಡ್ ಆಗಿದೆ. ಇದನ್ನ ಅಟ್ಯಾಕರ್ಸ್ ಗಳು ನಮ್ಮ ಫೋನಿಗೆ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸ್ ಗಳಿಗೆ ಕಳಿಸ್ತಾರೆ. ಈ ಕೋಡ್ ನಮ್ಮ ಡಿವೈಸಸ್ ಗಳಿಗೆ ಬಂದು ನಮ್ಮ ಡಿವೈಸ್ ಅಲ್ಲಿ ಇರುವಂತ ಮಾಹಿತಿಯನ್ನ ನಮ್ಮ ಪರ್ಮಿಷನ್ ಇಲ್ಲದೆಯೇ ಅಟ್ಯಾಕರ್ಸ್ ಗಳಿಗೆ ಕಳಿಸುತ್ತೆ. ಅಂದ್ರೆ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಡಿವೈಸ್ ಅಲ್ಲಿ ನಮ್ಮ ಸಾಧನದಲ್ಲಿ ಇರುವಂತ ಮಾಹಿತಿ, ಅದು ಬ್ಯಾಂಕ್ ಇನ್ಫಾರ್ಮೇಶನ್ ಆಗಿರಬಹುದು, ಪಾಸ್ವರ್ಡ್ ಗಳು ಆಗಿರಬಹುದು, ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ ಆಗಿರಬಹುದು, ಇಂತ ಸೆನ್ಸಿಟಿವ್ ಮಾಹಿತಿಯನ್ನ ಇಲ್ಲಿ ಈ ಕೋಡ್ ನಮ್ಮ ಪರ್ಮಿಷನ್ ಇಲ್ಲದೆ ಅಟ್ಯಾಕರ್ಸ್ ಗಳಿಗೆ ಕಳಿಸ್ತಾ ಇದೆ. ಇದರಿಂದ ಲಾರ್ಜರ್ ಇಂಪ್ಯಾಕ್ಟ್ ಇದೆ. ಕೇವಲ ಇಲ್ಲಿರುವಂತ ವ್ಯಕ್ತಿ ಮಾತ್ರನೇ ಇಲ್ಲ, ದೇಶದ ಎಕಾನಮಿ ಮೇಲೆ, ದೇಶದ ಸೆಕ್ಯೂರಿಟಿ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಬೀರುವಂತ ಕೆಪಾಸಿಟಿ ಈ ಮಾಲ್ವೇರ್ ಗಳಿಗೆ ಇರುತ್ತೆ. ಆದ್ದರಿಂದನೇ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಸರ್ಟಿನ್ ಅನ್ನುವಂತ ಈ ಸಂಸ್ಥೆ ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕುತ್ತೆ ಈ ರೀತಿಯ ಮಾಲ್ವೇರ್ಸ್ ಗಳ ವಿಷಯವಾಗಿ ಯೂಸರ್ಸ್ ಗಳಿಗೆ ಆನ್ ಟೈಮ್ ಅಲರ್ಟ್ ಅನ್ನ ಕೊಡ್ಲಿಕ್ಕೋಸ್ಕರ ಮತ್ತು ಈ ಮಾಲ್ವೇರ್ಸ್ ಗಳನ್ನ ಫೈಟ್ ಮಾಡ್ಲಿಕ್ಕೋಸ್ಕರ. ಈಗ ನಾವು ಆರ್ಟಿಕಲ್ ಗೆ ಬರೋದಾದ್ರೆ, ಆರ್ಟಿಕಲ್ ಅಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ಬ್ಲ್ಯಾಕ್ ರಾಕ್ ಅನ್ನುವಂತ ಒಂದು ಆಂಡ್ರಾಯ್ಡ್ ಮಾಲ್ವೇರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮಾಲ್ವೇರ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಫೋನ್ ಗಳಲ್ಲಿರುವಂತಹ ಅಪ್ಲಿಕೇಶನ್ಸ್ ಗಳು, ಫೇಸ್ಬುಕ್ ಆಗಿರಬಹುದು, ಜಿಮೇಲ್ ಆಗಿರಬಹುದು, ಅಮೆಜಾನ್ ಆಗಿರಬಹುದು, ಇಂತ ಅಪ್ಲಿಕೇಶನ್ಸ್ ಗಳ ಒಳ ಹೊಕ್ಕುತ್ತೆ. ಈ ಅಪ್ಲಿಕೇಶನ್ಸ್ ಗಳ ಒಳಗಡೆ ಹೋಗಿ ಈ ಅಪ್ಲಿಕೇಶನ್ಸ್ ಗಳಲ್ಲಿ ನಾವು ಟೈಪ್ ಮಾಡಿರುವಂತಹ ಪಾಸ್ವರ್ಡ್ ಆಗಿರಬಹುದು, ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ ಆಗಿರಬಹುದು, ಎಲ್ಲ ಮಾಹಿತಿಯನ್ನ ಕದ್ದು ಅಟ್ಯಾಕರ್ ಗೆ ಕಳಿಸುತ್ತೆ. ಅಂದ್ರೆ ನಮ್ಮಲ್ಲಿರುವಂತಹ ಮಾಹಿತಿಯನ್ನ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಫೋನ್ ಗಳಲ್ಲಿರುವಂತಹ ಅಪ್ಲಿಕೇಶನ್ಸ್ ಗಳ ಮುಖಾಂತರವಾಗಿ ಕದೀತಾ ಇದೆ ಈ ಮಾಲ್ವೇರ್. ಸೊ ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇತ್ತೀಚೆಗೆ ಬ್ಲ್ಯಾಕ್ ರಾಕ್, ಸ್ಟ್ರಾಂಡ್ ಹಾಗ್, ಪೆಗಾಸಸ್ ಇಂತಹ ಪದಗಳು ಸುದ್ದಿಯಲ್ಲಿದ್ವು. ಇವುಗಳು ಏನು ಅಂತ ಕೇಳಿದಾಗ ಇವುಗಳು ಮಾಲ್ವೇರ್ಗಳು ಅಂತ ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ.
ನಂತರ ಇದೇ ವಾರ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು ಒಂದು ಹೊಸ ಇನಿಷಿಯೇಟಿವ್ ಅನ್ನು ತಗೊಂಡು ಬರುತ್ತೆ, ಅದೇ ಮನೋದರ್ಪಣ ಅನ್ನುವಂಥ ಇನಿಷಿಯೇಟಿವ್. ಈ ಇನಿಷಿಯೇಟಿವ್ ಅನ್ನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆತ್ಮನಿರ್ಭರ ಭಾರತ್ ಅಭಿಯಾನ ಅಡಿಯಲ್ಲಿ ತಗೊಂಡು ಬರುತ್ತೆ. ಇದರ ಉದ್ದೇಶ ಏನು ಅಂತಂದ್ರೆ ಸೈಕೋ ಸೋಷಿಯಲ್ ಸಪೋರ್ಟ್ ಅನ್ನು ಕೊಡೋದು, ಮಾನಸಿಕವಾಗಿ ಸಾಮಾಜಿಕವಾಗಿ ಸಪೋರ್ಟ್ ಅನ್ನು ಕೊಡೋದು. ಯಾರಿಗೆ ಅಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ, ಟೀಚರ್ಸ್ ಗಳಿಗೆ, ಪೇರೆಂಟ್ಸ್ ಗಳಿಗೆ, ಅಂದ್ರೆ ಶಾಲೆ ಶಿಕ್ಷಣದ ವ್ಯವಸ್ಥೆಯಲ್ಲಿರುವಂತಹ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಗಳಿಗೆ ಸೈಕೋ ಸೋಷಿಯಲ್ ಸಪೋರ್ಟ್ ಅನ್ನು ಕೊಡೋದು. ಅದರ ಮುಖಾಂತರ ಇವರೆಲ್ಲರ ಮೆಂಟಲ್ ಹೆಲ್ತ್ ಮತ್ತು ಎಮೋಷನಲ್ ವೆಲ್ಬೀಯಿಂಗ್ ಇನ ಕಡೆಗೆ ಎಫರ್ಟ್ ಅನ್ನು ಹಾಕುತ್ತೆ ಈ ಮನೋದರ್ಪಣ್ ಅನ್ನುವಂತ ಇನಿಷಿಯೇಟಿವ್. ಸೋ ಮೊದಲನೇ ಪಾಯಿಂಟ್, ಈ ಇನಿಷಿಯೇಟಿವ್ ಅನ್ನು ಯಾರು ತಂದಿರೋದು ಅಂದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆತ್ಮನಿರ್ಭರ ಭಾರತ್ ಅಭಿಯಾನ ಅಡಿಯಲ್ಲಿ. ಯಾತಕ್ಕೋಸ್ಕರ ತಂದಿರೋದು ಅಂತಂದ್ರೆ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿರುವಂತಹ ಸ್ಟೇಕ್ ಹೋಲ್ಡರ್ಸ್ ಗಳು, ವಿದ್ಯಾರ್ಥಿಗಳು, ಟೀಚರ್ಸ್ ಗಳು, ಪೇರೆಂಟ್ಸ್ ಇವರೆಲ್ಲರಿಗೂ ಸೈಕೋ ಸೋಷಿಯಲ್ ಸಪೋರ್ಟ್ ಅನ್ನು ಕೊಡುವುದರ ಮುಖಾಂತರವಾಗಿ ಇವರ ಮೆಂಟಲ್ ಹೆಲ್ತ್ ಮತ್ತು ಎಮೋಷನಲ್ ವೆಲ್ಬೀಯಿಂಗ್ ಇನ ಕಡೆಗೆ ಎಫರ್ಟ್ ಅನ್ನು ಹಾಕುತ್ತೆ ಈ ಮನೋದರ್ಪಣ್ ಅನ್ನುವಂತ ಇನಿಷಿಯೇಟಿವ್. ಯಾವ ರೀತಿಯಾಗಿ ಎಫರ್ಟ್ ಅನ್ನು ಹಾಕುತ್ತೆ ಅದಕ್ಕೋಸ್ಕರ ಒಂದು ಹೆಲ್ಪ್ ಲೈನ್ ಅನ್ನು ತಗೊಂಡು ಬರುತ್ತೆ. ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅದರಲ್ಲೂ ಶಾಲೆಗಳಲ್ಲಿ ಇರುವಂತ ಸ್ಟೇಕ್ ಹೋಲ್ಡರ್ಸ್ ಇವರಲ್ಲಿ ಯಾರಿಗಾದರೂ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಸೈಕಲಾಜಿಕಲ್ ಕನ್ಸಲ್ಟೇಷನ್ ಆಗಿರಬಹುದು, ಮೆಂಟಲ್ ಹೆಲ್ತ್ ಇನ ವಿಷಯವಾಗಿ, ಎಮೋಷನಲ್ ವೆಲ್ಬೀಯಿಂಗ್ ಇನ ವಿಷಯವಾಗಿ ಸಪೋರ್ಟ್ ಏನಾದರೂ ಬೇಕು ಅಂತಂದ್ರೆ, ಕನ್ಸಲ್ಟೇಷನ್ ಏನಾದರೂ ಬೇಕು ಅಂತಂದ್ರೆ ಈ ಹೆಲ್ಪ್ ಲೈನ್ ಗೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಸೋ ಒಟ್ಟಾರೆಯಾಗಿ ಮನೋದರ್ಪಣ್ ಇನಿಷಿಯೇಟಿವ್ ಅನ್ನು ಯಾರು ತಂದಿರೋದು, ಯಾತಕ್ಕೋಸ್ಕರ ತಂದಿರೋದು ಮತ್ತು ಯಾವ ರೀತಿಯಾಗಿ ಈ ಇನಿಷಿಯೇಟಿವ್ ಕೆಲಸ ಮಾಡುತ್ತೆ, ಈ ಮೂರು ಆಸ್ಪೆಕ್ಟ್ ಗಳು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನಪಿದ್ರೆ ಸಾಕಾಗುತ್ತೆ. ನಂತರ ಪಿಐಬಿ ಅಲ್ಲಿ ಬಂದಂತ ಈ ಆರ್ಟಿಕಲ್ ಹೇಳ್ತಾ ಇದೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಗಾಗಲೇ ನಮ್ಮಲ್ಲಿರುವಂತ ನಿಸ್ಟಾ ಪ್ರೋಗ್ರಾಮ್ ಅನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಲಾಂಚ್ ಮಾಡ್ತೋ ಅಂತ. ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲಿಗೆ ನಾವು ನಿಸ್ಟಾ ಪ್ರೋಗ್ರಾಮ್ ಇನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಇದನ್ನ ನಾವು 2019ರಲ್ಲೇ ಲಾಂಚ್ ಮಾಡ್ತೀವಿ. ಇಲ್ಲಿ ನಿಸ್ಟಾ ಅಂತಂದ್ರೆ ಇದರ ಎಕ್ಸ್ಪ್ಯಾನ್ಷನ್ ಬಂದು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್. ಅದರ ಹೆಸರೇ ಹೇಳ್ತಾ ಇದೆ, ಟೀಚರ್ಸ್ ಗಳ ವಿಷಯವಾಗಿ, ಶಿಕ್ಷಕರ ವಿಷಯವಾಗಿ ಮತ್ತು ಸ್ಕೂಲ್ ಹೆಡ್ಸ್, ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಅಂತ ನಾವೇನು ಕರಿತೀವಿ, ಇವರ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಗೋಸ್ಕರ ತಂದಿರುವಂತ ಪ್ರೋಗ್ರಾಮ್ ಇದಾಗಿದೆ. ಈ ಪ್ರೋಗ್ರಾಮಿನ ಅಡಿಯಲ್ಲಿ ನಮ್ಮ ಶಿಕ್ಷಕರಿಗೆ ಮತ್ತು ಸ್ಕೂಲ್ ಹೆಡ್ಸ್ ಗಳಿಗೆ ಬೇಕಾಗಿರುವಂತ ಕೆಪಾಸಿಟಿ ಬಿಲ್ಡಿಂಗ್ ಅನ್ನು ಮಾಡಲಾಗುತ್ತೆ. ಕೆಪಾಸಿಟಿ ಬಿಲ್ಡಿಂಗ್ ಗೋಸ್ಕರ ತಂದಿರುವಂತ ಒಂದು ಇನಿಷಿಯೇಟಿವ್ ನಿಸ್ಟಾ ಇನಿಷಿಯೇಟಿವ್ ಆಗಿದೆ. ಇದರ ಬಗ್ಗೆ ಡೈರೆಕ್ಟ್ ನೇರವಾದಂತ ಕ್ವೆಶ್ಚನ್ ಬರಬಹುದು, ನಿಸ್ಟಾ ಪ್ರೋಗ್ರಾಮ್ ಅನ್ನೋದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಸ್ಕೂಲ್ ಎಜುಕೇಶನ್ ನ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಶಾಲೆಗಳಲ್ಲಿರುವಂತ ಶಿಕ್ಷಕರಿಗೆ ಮತ್ತು ಸ್ಕೂಲ್ ಹೆಡ್ಸ್ ಗಳಿಗೆ ಬೇಕಾಗಿರುವಂತ ಕೆಪಾಸಿಟಿ ಬಿಲ್ಡಿಂಗ್ ಗೋಸ್ಕರ ತಂದಿರುವಂತ ಪ್ರೋಗ್ರಾಮ್ ಈ ನಿಸ್ಟಾ ಪ್ರೋಗ್ರಾಮ್ ಆಗಿದೆ. ಈಗ ಈ ಪ್ರೋಗ್ರಾಮ್ ಅನ್ನು ನಾವು COVID-19 ಪ್ಯಾಂಡಮಿಕ್ ಸಿಚುಯೇಷನ್ ನ ಹಿನ್ನೆಲೆಯಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಲಾಂಚ್ ಮಾಡಿದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಈಗಾಗಲೇ ಇರುವಂತ ದೀಕ್ಷಾ ಪ್ಲಾಟ್ಫಾರ್ಮ್ ಅನ್ನು ಬಳಕೆ ಮಾಡ್ಕೊಳ್ತಾ ಇದೀವಿ. ದೀಕ್ಷಾ ಅಂತಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್. ಈ ಒಂದು ಪ್ಲಾಟ್ಫಾರ್ಮ್ ಇನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನು ನೋಡಿದ್ರೆ ಇದನ್ನು ನಾವು 2017ರಲ್ಲೇ ಲಾಂಚ್ ಮಾಡ್ತೀವಿ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಲಾಂಚ್ ಮಾಡುತ್ತೆ. ಅದರ ಹೆಸರೇ ಹೇಳ್ತಾ ಇದೆ, ನಾಲೆಡ್ಜ್ ಶೇರಿಂಗ್ಗೋಸ್ಕರ, ಜ್ಞಾನವನ್ನ ಪಸರಿಸಲಿಕ್ಕೋಸ್ಕರ ನಾವು ತಂದಿರುವಂತಹ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇದಾಗಿದೆ ದೀಕ್ಷಾ ಅನ್ನುವಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚರ್ಸ್ ಗಳ ವಿಷಯವಾಗಿ, ಅವರಿಗೆ ಬೇಕಾಗಿರುವಂತಹ ಟ್ರೈನಿಂಗ್ ಇನ ವಿಷಯವಾಗಿ, ಅವರು ಕಲಿತುಕೊಳ್ಳಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಕೊಡಲಾಗುತ್ತೆ. ಶಿಕ್ಷಕರಿಗೆ ತಾವು ಕಲಿಯಲಿಕ್ಕೋಸ್ಕರ, ತಾವು ತಮ್ಮನ್ನ ತಾವು ಟ್ರೈನ್ ಮಾಡ್ಕೊಳ್ಳಿಕ್ಕೋಸ್ಕರ, ತಮ್ಮನ್ನ ತಾವು ಅಪ್ಸ್ಕಿಲ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಆಪರ್ಚುನಿಟಿ ಅನ್ನು ಕೊಡುತ್ತೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಅಲ್ಲಿ ಶಿಕ್ಷಕರಿಗೆ ಬೇಕಾಗಿರುವಂತಹ ಮಾಹಿತಿ, ಫಾರ್ ಎಕ್ಸಾಂಪಲ್ NCERT ಬುಕ್ಸ್ ಗಳು, ಅವುಗಳ ಲೆಸನ್ಸ್ ಗಳು, ಶಾಲೆಯ ಇತರ ಪಠ್ಯ ಏನಿದೆ ಅದರ ಬಗ್ಗೆ ಬೇಕಾಗಿರುವಂತಹ ಅಂಶಗಳು ಇವೆಲ್ಲವನ್ನ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಎಲ್ಲ ಮಾಹಿತಿಯನ್ನ ಶಿಕ್ಷಕರು ಪಡೆದುಕೊಳ್ಳಬಹುದು, ತಮ್ಮನ್ನ ತಾವು ಅಪ್ಸ್ಕಿಲ್ ಮಾಡ್ಕೊಳ್ಳಬಹುದು. ಅದೇ ಈ ದೀಕ್ಷಾ ಪ್ಲಾಟ್ಫಾರ್ಮಿನ ಉದ್ದೇಶ ಆಗಿದೆ. ಈಗಾಗಲೇ ರಾಜ್ಯಗಳು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳು ತಮ್ಮದೇ ಆದಂತಹ ಟೀಚರ್ ಟ್ರೈನಿಂಗ್ ಇನಿಷಿಯೇಟಿವ್ಸ್ ಗಳನ್ನ ಹೊಂದಿರುತ್ತವೆ. ಆ ಇನಿಷಿಯೇಟಿವ್ಸ್ ಗಳ ಜೊತೆಗೆ ಈ ದೀಕ್ಷಾವನ್ನು ಕೂಡ ಇಂಟಿಗ್ರೇಟ್ ಮಾಡ್ಕೊಳ್ಬಹುದು. ಅಂದ್ರೆ ದೀಕ್ಷಾ ಪ್ಲಾಟ್ಫಾರ್ಮ್ ಅನ್ನು ಸೆಂಟ್ರಲ್ ಗವರ್ನಮೆಂಟ್ ತಂದ್ರೂ ಕೂಡ ಸ್ಟೇಟ್ಸ್ ಗಳು ಮತ್ತು ಪ್ರೈವೇಟ್ ಆರ್ಗನೈಸೇಷನ್ಸ್ ಗಳು ತಮಗೆ ಬೇಕಾಗಿರುವ ರೀತಿಯಲ್ಲಿ ಈ ಪ್ಲಾಟ್ಫಾರ್ಮ್ ಅನ್ನು ಇಂಟಿಗ್ರೇಟ್ ಮಾಡ್ಕೊಳ್ಬಹುದು. ಈಗ ಈ ಪ್ಲಾಟ್ಫಾರ್ಮ್ ಅನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ ನಿಸ್ಟಾ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ಲಿಕ್ಕೋಸ್ಕರ. ಪ್ಲಾಟ್ಫಾರ್ಮ್ ಏನೋ ಈ ಹಿಂದೆಯೇ ಇತ್ತು, ನಿಸ್ಟಾ ಪ್ರೋಗ್ರಾಮ್ ಕೂಡ ಈ ಹಿಂದೆಯೇ ಇತ್ತು, ಈ ಪ್ರೋಗ್ರಾಮ್ ಅನ್ನು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ತಗೊಂಡು ಬಂದಿದೀವಿ. ಎರಡರ ಉದ್ದೇಶವೂ ಒಂದೇ, ಎರಡೂ ಇನಿಷಿಯೇಟಿವ್ಸ್ ಗಳು ಟಾರ್ಗೆಟ್ ಮಾಡ್ತಾ ಇರೋದು ಶಾಲೆಗಳಲ್ಲಿರುವಂತಹ ಶಿಕ್ಷಕರನ್ನೇ, ಸ್ಕೂಲ್ ಹೆಡ್ಸ್ ಗಳನ್ನೇ. ಆದ್ದರಿಂದ ಎರಡೂ ಇನಿಷಿಯೇಟಿವ್ಸ್ ಗಳನ್ನು ನಾವಿಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಇಷ್ಟು ನಮಗೆ ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್ ಇಷ್ಟು ಇವತ್ತಿನ ಈ ಸಂಚಿಕೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳಿರುವಂತಹ ಡೌಟ್ಸ್ ಗಳಿಗೆ ಅಲ್ಲಿಯೇ ಉತ್ತರ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.